ಜಾಡನ್ನು ಹುಡುಕುವ ಮನುಷ್ಯನ ಗೀಳಿನಿಂದ ಸಮಾಜದ ಉಗಮ ಕಾಲದೊಂದಿಗಿನ ಸಮಾಜದ ತಿಕ್ಕಾಟ ಚಿರಂತನ ಹಾಗೂ ನಿರಂತರ ಮನುಷ್ಯ ತನ್ನ ಆಸೆಯ ಕೈಗಳನ್ನು ಪ್ರಪಂಚದಾದ್ಯಂತ ಚಾಚುತ್ತ ತತ್ವಗಳನ್ನು ಹೊಂದಾಗ್ತಾನೆ ಕಮ್ಯುನಿಸಂ ಇಂಥ ಒಂದು ತತ್ವ ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತದೊಂದಿಗೆ ಮೊದಲುಗೊಂಡು ರಷ್ಯಾದ ಲೆನಿನ್ನ ಕಮ್ಯುನಿಸ್ಟ್ ಹಾಗೂ ಚೀನಾದ ಮಾವೋನ ಪಂಥವಾಗಿ ಹರಡುತ್ತದೆ ಮಾವೋನ ಈ ಸೈದ್ಧಾಂತಿಕ ಚಿಂತನೆ ಭಾರತದಲ್ಲಿ ನಕ್ಸಲ್ ತತ್ವದ ಸೃಷ್ಟಿಗೆ ಕಾರಣವಾಗುತ್ತೆ 1967ರಲ್ಲಿ ವೆಸ್ಟ್ ಬೆಂಗಾಲ್ನ ನಕ್ಸಲ್ ಬಾರಿ ಎನ್ನುವ ಪ್ರಾಂತ್ಯದಲ್ಲಿ ಹುಟ್ಟಿ ನಂತರ ಭಾರತದ ಪೂರ್ವ ಹಾಗೂ ದಕ್ಷಿಣ ಭಾಗಕ್ಕೆ ಹಬ್ಬಲ್ಪುತ್ತೆ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಬೇರೂರಿ ಕನ್ನಡಿಗರು ಎಂದೂ ಕಾಣದ ರಕ್ತಪಾತಕ್ಕೆ ಅದು ಸಾಕ್ಷಿಯಾಗುತ್ತದೆ ಯುದ್ಧ ಹೂವಿನೊಂದಿಗೆ ಮಿಲನವಾಗುತ್ತ ಅದು ಪ್ರೇಮ ಪ್ರಕೃತಿ ತನ್ನಲ್ಲಿ ಯುದ್ಧವನ್ನೇ ಕಂಡರೂ ಪ್ರೇಮವನ್ನೇ ಸಾರುತ್ತದೆ ಪ್ರಕೃತಿಯ ಮಡಿಲಿನಲ್ಲಿನ ಘರ್ಷಣೆ ಸಂಘರ್ಷದ ನಡುವೆಯೂ ಪ್ರೀತಿಯ ಹುಡುಕಾಟದಲ್ಲಿ ಮನಸ್ಸು ತಲ್ಲಿನವಾದರೆ ಅದು ಮನುಷ್ಯನ ಸಹಜ ಗುಣ ಇಲ್ಲ ರಿಕ್ಕಿ ಚಂದ ಉಂಟು ಹೊಸ ತರ ಹೆಸರು ನಂಗೆ ಇಷ್ಟ ಆಯ್ತು ನನ್ನ ಹೆಸರು ರಾಧಾ ಇವ ನಮ್ಮ ವಾಸಮಗಾಲ್ದನ ಇವನಯ್ಯ ಬೆಂಗಳೂರು ಶಾಲೆಗೆ ಹೋಗದ ವಾಸು ಅಣ್ಣ ತೀರ್ಕೊಂಡ್ಮೇಲೆ ಊರಿಗೆ ಬರುದಿಲ್ಲ ಅಂತ ಹಠ ಮಾಡಿದ ತಂದೆ ತಾಯಿ ಇಲ್ಲದ ಹುಡುಗ ಅಲ್ವಾ ಅದಕ್ಕೆ ಅಲ್ಲೇ ಬೋರ್ಡಿಂಗ್ ಶಾಲೆಗೆ ಸೇರಿಸಿದೆ ಇವಳು ಸುಗುಣ ಇವಳಲ್ಲೇ ನನ್ನ ಪ್ರಾಣ ರಿಕ್ಕಿ ನಂಗ ಬಿಳಿಯು ಅಂದ್ರೆ ಪಂಚ ಪ್ರಾಣ ನಂಗೋಸ್ಕರ ಕಿಟ್ ಕೊಡ್ತೀಯಾ ಬೆಂಗಳೂರು ಮುಳ್ಚಿಸಿದ್ರೆ ನಂಜೋಗ್ತದೆ ಇಲ್ಲಿ ನೋಡು ಇಲ್ಲಿ ನೋಡು ಇದ್ನಂಗಿರ್ಲಿ ಆಹಾ ಅದ್ ನಂಗ್ ಬೇಕು ಮರಿ ಹಾಕ್ತದೆ ಅಂತ ಇಟ್ಟಿದ್ದೀನಿ ಮರಿ ಹಾಕಿದ್ಮೇಲೆ ಮರಿ ನಿಂಗೆ ಕೊಡ್ತೀನಿ ಥ್ಯಾಂಕ್ಸ್ ರಿಕ್ಕಿ ರಿಕ್ಕಿ ಈ ದೇವಸ್ಥಾನದಲ್ಲಿ ಜಾತ್ರೆ ಬಂತು ಅಂದ್ರೆ ಒಬ್ರು ಕೆಲಸದವರು ಬರುವುದಿಲ್ಲ ನಾಳೆ ಹೊಸ್ತು ಬೇರೆ ಈ ಹೆಂಗಸು ಎಲ್ಲ ಕೆಲಸ ನನಗೆ ಕೊಟ್ಟಿದ್ದಾಳೆ ಏ ರಿಕ್ಕಿ ಎಲ್ಲ ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ 15 ವರ್ಷದ ನಂತರ ಊರಿಗೆ ಬಂದಿದ್ದಾನೆ ಒಂದು ಗಳಿಗೆ ಮನೇಲಿ ಇರ್ಲಿಕ್ಕೆ ಆಗುದಿಲ್ವಾ ಇವನಿಗೆ ತಿಂಡಿ ರೆಡಿ ಇದೆ ಎಲ್ಲೋದೆ ಅವನು ಹೌದಾ ನಾನು ಮುಗಿಸ್ತೇನೆ ಸ್ವಲ್ಪ ಇರಿ ಏನ್ ಅರ್ಜೆಂಟು ಅವನು ಬರ್ಲಿ
ಇತ್ತೀಚೆಗೆ ನಿನ್ನನ್ನು ವಿಚಾರಿಸೋ ರೀತಿನೇ ಬದಲಾಗಿದೆ. 50ಕ್ಕೆ ಸರಿಯಾಗಿ ಕಣ್ಣು ಕಾಣಿಸೋದಿಲ್ವೇ? ಸಹಾಯಕ್ಕೆ ಸಹವಾಸಕ್ಕೆ ನೀನಲ್ದೆ ನನಗೆ ಇನ್ಯಾರಿ ದರ್ಶ ಅಂತ? ಸೌಟು ಸೆಟ್ಕ ಕುಡ್ಗೋಲು ಎಲ್ಲ ಇದೆ. ಎಲ್ಲಿದ್ದಾನೆ ಕೃಷ್ಣ ಎಂದು ಕೇಳುವ ಪುರದೊಳಗಿನ ಪೌರರ ಕೇಳಿಗೆಗೆ ಕೃಷ್ಣ ಮಂಟನಾದ ಈ ಗುಳ್ಳನು ತರಿಸುತ್ತಾ ಗೊತ್ತಿಲ್ಲ ಹೆಗಡರೆ. ಅವನು ಬೆಳೆದು ದೊಡ್ಡನಾಗಿದ್ದಾನೆ, ಕೊಳಲುದು ಕಲ್ತಿದ್ದಾನೆ, ಗೋಪಿಕೆಯ ಹಿಂಡಿನಲ್ಲಿ ತಟಸ್ಥನಾಗಿದ್ದಾನೆ. ಎಲ್ಲಿ ಅಂತ ಹುಡುಕುವುದು? ಈ ಹಾಸ್ಟೆಲ್ ಇರ್ಬೇಕಾದ್ರೆ
ನನ್ನ ಒಬ್ಬ ಫ್ರೆಂಡ್ ಇದ್ದ, ಸುಧಾಮ ಅಂತ. ನನ್ನ ನಿನ್ನ ಲೆಟರ್ ಎಕ್ಸ್ಚೇಂಜ್ಗಳ ನಡುವೆ ನೀನ್ ಅವಾಗ ಅವಾಗ ಮರ್ತೋಗ್ತಾ ಇದ್ದೆ. ಕ್ಯಾಪ್ ಅಲ್ಲಿ ಸುಧಾಮನ್ ತಂಗಿ ರುಕ್ಕೊಂಡು ಬರೋಳು. ಸಕ್ಕತ್ತಾಗಿದ್ಲು. ಮಾತಾಡ್ತಾ ಮಾತಾಡ್ತಾ ಹೀಗೆ ಕ್ಲೋಸ್ ಆಗ್ಬಿಟ್ವಿ. ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಒನ್ ಫೈನ್ ಡೇ ಅವಳಿಂದ ಒಂದು ಲೆಟರ್ ಬಂತು. ನನ್ ಗೊತ್ತಾಗಿದ್ದೆ ಅವಾಗ. ಅದೇ ನೀನ್ ಕೊಟ್ಟ ನಮ್ಮ ಬೇರೆ ಅವಳು ಕತ್ಕೊಂಡೋದ್ಲು ಅಂತ. ಪಾಪ ಹುಡುಗಿ ಅಲ್ವಾ, ಸುಮ್ಮನಾಗ್ಬಿಟ್ಟೆ. ಬೇರೆಯವ್ರು ಯಾರಾದ್ರು ಆಗಿದ್ರೆ ಮೋಸ, ಬರೀ ಮೋಸ, ಎಲ್ಲ ಮೋಸ. ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾಳೆ ಈ ಗಂಡಸನ್ನ ನಂಬಲೇಬಾರ್ದು ಅಂತ. ಏನು ಅನ್ನಿಸ್ಲಿಲ್ವಾ ನಿಮ್ಗೆ ನನ್ನ ಅವಿಲ್ಗಳನ್ನ ಇನ್ನೇ ಒಳಗೂ ಕೊಡೋದಕ್ಕೆ? ಈ ಬಿಸಿ ಲೈಫ್ ಅಲ್ಲಿ ನಮ್ದು ಅಂತ ಏನಿರುತ್ತೆ ರಾಧಾ, ಕೆಲವೊಂದ್ಸಲ ಕಳ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಓ ನಿಂದೆ ಅಲ್ವ ಇದು? ಬೆಂಗಳೂರಿಗೆ ಹೋಗಿ ಪೂರ್ತಿ ಹಾಳಾಗಿ ಬಂದಿದ್ದೀರಾ ನೀವು. ನಂಗೆ ನೀವು ಈ ರೀತಿ ಮಾತಾಡೋದೆಲ್ಲ ಇಷ್ಟ ಆಗೋದಿಲ್ಲ. ಯಾಕೆ? ನನ್ನ ಲೈಫ್ ಅಲ್ಲಿ ಒಬ್ರಿಗೆ ಮಾತ್ರ ಜಾಗ. ನಾನು ರಿಕ್ಕಿನ ಆಡ್ಸ್ಕೊಂಡಾಯ್ತು. ನನಗ್ ನೀವು ಬೇಡ, ರಿಕ್ಕಿ ಬೇಕು. ಯಾಕೆ? ಕನಸುಗಳನ್ನ ನೋಡಿಲ್ಲ ನಾನು, ಹೊಲ್ದಿದ್ದೀನಿ. ಅದ್ರಲ್ಲಿ ಒಂದು ಹೊಲ್ಗೆ ನಾನಾದ್ರೆ ಇನ್ನೊಂದು ನೀವು. ಆ ಕನಸುಗಳನ್ನ ಹೊದ್ಕೊಂಡು ಬೆಳೆದವಳು ನಾನು. ಯಾಕೆ 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 ಅಂತ ಕೇಳ್ತಿದ್ರೆ ನಾನು ನಿಮ್ಮ ಹತ್ರ ಮಾತೇ ಆಡೋದಿಲ್ಲ. ಯಾಕೆ? ಇವಾಗ ನಾನು ಮೊದಲನೇ ಆಸೆ ತೀರ್ತು. ಅಳ್ಬೇಕಾದ್ರೆ ತುಂಬಾ ಮುದ್ದ ಕಾಣ್ತಾ ಇರೋದು. ಇವಾಗ ನಾನು ಎರಡನೇ ಆಸೆ ತೀರ್ತು. ಆಯ್ತಾ ನಿಮ್ಮಿಬ್ರು ಯುಗಳ ಗೀತೆ ಅಣ್ಣ, ಮನೇಲಿ ಎಲ್ರು ಕಾಯ್ತಾ ಇದಾರೆ, ಬೇಗ ಹೋಗು. ಹೌದು ಅದಕ್ಕೆ ಬೇಗ ಹೋಗುವ, ಇಲ್ಲಾಂದ್ರೆ ಹೆಗಡೆ ಬೇಗ ಮತ್ತೆ ಶುಗರ್ ಒಟ್ಟಿಗೆ ಸ್ಟಾರ್ಟ್ ಆಗ್ತದೆ. ಅಯ್ಯ ಎಂತ ಮಾಡ್ತೀನಿ ಹುಡುಗಿಗೆ, ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾಳೆ. ಅಣ್ಣ ಅದಕ್ಕೆ ಏನ್ ಮಾಡ್ದೆ? ನಾನೇನ್ ಮಾಡ್ದೆ? ನಾನೇನ್ ಮಾಡ್ದಿರಲ್ಲ, ಹೂ ಮುಡ್ದೆ ಅಷ್ಟೇ. ಎಲ್ಲ ಗಂಡಸರು ಬಂದೆ. ಬಾ ಪ್ರತಿಭಾ, ನಾ ಹೋಗುವ. ಬಾ ಮರೆ, ನಾ ಹೋಗುವ. ಬರ್ಲಾ? ಐದು ಐ ಆಮ್ ಖಾನ್, ಸಲ್ಮಾನ್ ಖಾನ್.
Your sweetening, please. I am also Khan. Who's your Khan? Olle kuri sikide kadudu bidade. Your shoes. Very beautiful. Ellu thondri? Dubai, Dubai. ನಿಮ್ ನೋಡಿದ್ರೆ ಗೊತ್ತಾಗತ್ತೆ ನೀವು ಲೋಕಲ್ ಫಿಗರ್ ಅಲ್ಲ ಇಂಟರ್ನ್ಯಾಷನಲ್ ಫಿಗರ್ ಅಂತ ಕನ್ನಡ ಇಲ್ಲ ಊರಲ್ಲಿ ವರ್ಲ್ಡ್ ಫೇಮಸ್ ಮಾರಯ್ಯ ಇರಬಹುದು ಸರ್ ಆದ್ರೆ ಒಂದೇ ಒಂದು ಮಿಸ್ಸಿಂಗ್ ಏ ಆತರ ಯಾವುದು ಮಿಸ್ಸಿಂಗ್ ಇಲ್ಲ ಬಿಡಿ ಕರೆಕ್ಟ್ ಆಗಿದೆ ಮತ್ತೆಂತ ಅದು ಬಾ ಏನಿಲ್ಲ ಬಿಡಿ ನಾನು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಂತೀರಲ್ಲ ಬೇಡ ಬಿಡಿ ಏನು ಮಾರಯ್ಯ ಇಲ್ಲ ಸರ್ ನಮ್ಮಿಬ್ಬರು ಫಸ್ಟ್ ಮೀಟಿಂಗ್ ಗಡಬಡಲ್ಲಿ ಸ್ಟಾರ್ಟ್ ಆಗಿದೆ ಬೇಡ ಬಿಡಿ ಸಾರಿ ಕಮ್ ಆನ್ ಡೋ ಟೆಲ್ ಮೀ ಏ ಪರವಾಗಿಲ್ಲ ಸರ್ ಇಲ್ಲಿ ಏನು ನಡೆದಿಲ್ಲ ಸರ್ ಮರ್ತು ಬಿಡಿ ಸರ್ ಯಾಕೋ ನಿಮ್ಗೆ ನನಗೆ ಸ್ವಲ್ಪ ಡೇಂಜರ್ ತರ ಕಾಣ್ತೀರಾ ಬರಲ್ಲ ಸರ್ ಬೇಜಾರು ಮಾಡ್ಕೊಳ್ಳಲ್ಲ ಬಗಲ ಅದು ನಿಮ್ಮ ಹೇರ್ ಸ್ಟೈಲ್ ಹೀರೋ ಫ್ರೆಂಡ್ ತರ ಇದೆ ಹೀರೋ ತರ ಇದ್ರೆ ಅದ್ರ ಮಜಾನೇ ಬೇರೆ ಕರೆಕ್ಟಾ ಈ ಹೇರ್ ಸ್ಟೈಲ್ ದುಬೈರಿಗೆ ಹೆಂಗ್ ಮರೆಯ ಮಾಡೋದು ಅದಕ್ಕೆ ನಮ್ಮ ಹತ್ರ ಒಂದು ಎಕ್ಸ್ಟ್ರಾಡಿನರಿ ಐಟಮ್ ಇದೆ ಎಂತ ಅದು ಮಹಾಪುರುಷರಾದ ನಮ್ಮ ಗುರುಗಳು ಸಂಧಿ ಗೊಂದಿಲೆಲ್ಲ ಕೈ ಹಾಕಿ ತಿದ್ದಿ ತೀರಿ ಹಿಮಾಲಯದ ತುತ್ತ ತುದಿಯಲ್ಲಿ ಸೆಂಟ್ ಸಣ್ಣ ಹಾಕೊಂಡು ಕಷ್ಟಪಟ್ಟು ತಪಸ್ಸು ಮಾಡಿ ಮೂಲ ಮಂತ್ರನ ತಲೆಯಿಂದ ಆಚೆ ತೆಗೆದು ವೇಸ್ಟೇಜ್ ನೆಲ್ಲ ಬ್ಯಾಕ್ ಇಂದ ಡಿಸ್ಚಾರ್ಜ್ ಮಾಡಿ ಬಟ್ಟೆ ಇಳಿಸಿದ ಎಣ್ಣೆಯಲ್ಲಿ ಈ ತೈಲನ ಹಾಕಿ ಮಿಕ್ಸಿಂಗ್ ಮಾಡಿ ಅಲ್ಲಿಂದ ಡೈರೆಕ್ಟ್ ಆಗಿ ನಮಗೆ ಕೊರಿಯರ್ ಮಾಡಿದ್ದಾರೆ ನಿನ್ನೆ ತಾನೇ ನನಗೆ ಡೆಲಿವರಿ ಸಿಕ್ತು ಆ ಜಿಗಿಜಿಕ್ಕ 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 ಇದನ್ನು ಹಚ್ಚಿದರೆ ನಿಮ್ಮ ತಲೆಯು ಪಳ 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 ಹೊಳೆಯುವುದುಂಟು ಮಾರಾಯರೇ ಓ ರಿಯಲಿ ಅಯ್ಯಸ್ಸ ನಿಮ್ಮ ಸಾಕ ಕೂದಲ ಮೇಲೆ ಆಡಿ ತಗೊಳ್ಳಿ ಓ ಥ್ಯಾಂಕ್ಸ್ ಲೆಟ್ ಮೀ ಟ್ರೈ ಪ್ಲೀಸ್ ಟ್ರೈ ಸರಿಯಾ ನಂಗೆ ಹೊಡ್ಬಿಟ್ರಿ ನಮ್ಮನೆಯಲ್ಲಿ ಮನೆಗೆ ಬರಲ ಅಟ್ಲೀಸ್ಟ್ ಒಂದು 500 ರೂಪೀಸ್ ಕೊಟ್ಬಿಡು ಹೋಗಿ ಸರ್ ಯಾ ಯಾ ಥ್ಯಾಂಕ್ ಯು ಗುರುಗಳೇ ಫಸ್ಟ್ ಪೋಣಿ ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಥ್ಯಾಂಕ್ ಯು ಅಜ್ಜಿಗಿಜಿಕ್ಕ 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 ಒಳ್ಳೆದಾಗ್ಲಿ ಸಾಯಂಕಾಲ ಮ್ಯಾಟ್ರಿಗೆ ಕ್ವಾರ್ಟರ್ಗೆ ಬಿರಿಯಾನಿಗೆ ರೆಡಿ ಆಯ್ತು ಕುರಿ ಹಳ್ಳಕ್ಕೆ ಬಿತ್ತು ಟರೆನ್ 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 ಅಜ್ಜಿಗಿಜಿಕ್ಕ 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 ಇಲ್ಲರೂ ಕಟ್ಟಿಂಗ್ ಮಾಡ್ಕೊಂಡ್ರ ಮೋಸ ಎಲ್ಲ ಮಾಡ್ದ ಕರೆಕ್ಟ್ ಆಗಿ ಹೇಳಿದ ಅಂತಾನೆ ತಲೆ ನೋಡು ಪಳ ಪಳ ಅಂತ ಹೊಡಿತಾರೆ ಅದ ಹಬ್ಬಕ್ಕೆ ನಿನ್ ತಲೆ ಮೇಲೆ ತೆಂಗಿನಕಾಯಿ ಹೊಡೋಣ ಬಾಬು ಏನು ಉಪದ್ರ ಮಾರೆ ವಾಲೆ ಕಳುಕ ಇದು ಇವತ್ ನಿನ್ನದೇನ ಉಪದ್ರ ಇದಕ್ಕಿಂತ ಯಾಕೆ ಕೊಳ್ಳಾಟಿವೆ ಬೊಜ್ಜುಕ ಬಾಯ್ ಯಜಮಾನ ಬೈಲಿ ಬಾ 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 ಎಲ್ಲ ಸೂಪರ್ ಈ ಬರೋ ವಿಷಯ ಗೊತ್ತಿದ್ರೆ ನಿನ್ ಕೈಗೆ ಒಂದು ಮಿಲ್ಟ್ರಿ ಬಾಟ್ಲಿ ತರಿಸುವ ಅಂತ ಹೇಳಿದ್ದೆ ಮಾರೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ ಆ ಮಗು ತಲೆ ಯಾಕೆ ಹಾಳು ಮಾಡೋದು ಮಗ ನಿನ್ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡೋದು ಅದ ಆಂಟಿ ವೈಲ್ಡ್ ಲೈಫ್ ಕನ್ಸರ್ವೇಶನ್ ನೋಡಿದ್ರೆ ಗೊತ್ತಾಗಲ್ಲ ಶಾಂತಕ್ಕ ಯಾವಾಗ ನೋಡಿದ್ರೆ ಹೆಗಲ್ ಮೇಲೆ ಚೀಲ ಹಾಕೊಂಡಿರ್ತಾನೆ ಏನ್ ಪೋಸ್ಟ್ಮ್ಯಾನ್ ಕೆಲಸವ ಪೋಸ್ಟ್ಮ್ಯಾನ್ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾ ಊರಲ್ಲಿ ಸಿಕ್ಕೋದಿಲ್ವಾ ಪಾಸ್ವರ್ಡ್ ಎಷ್ಟಿದ ಪಾಸ್ವರ್ಡ್ ಈ ರಿಕ್ಕಿ ನಿನ್ನ ಹತ್ರ ಯಾವ್ದಾದ್ರು ಹಳೆ ಬೂಟ್ಸ್ ಉಂಟಾನ ಹಳೆ ಇದ್ದಾರೆ ಬೂಟ್ಸ್ ಬೂಟ್ಸ್ ಉಂಟಾ ಹೇಳು ಮರೆ ಉಂಟಾ ಕುಡಿಯೋದಕ್ಕೆ ಒಂದು ಲೋಟ ನೀರು ಸಿಗ್ಬೋದಾ ಒಂದ್ ನಿಮಿಷ ಮನೇಲಿ ಇವತ್ತು ಹಬ್ಬ ಇದೆ ಊಟ ಮಾಡ್ಕೊಂಡು ಹೋಗಿ ಹಬ್ಬದ ಊಟವ ಬಡಿಸಬಲ್ಲಿರಿ ನೀವು ಹೊತ್ತಿನ ಗಂಜಿಯ ಗೆಲ್ಲಲಾರೆವು ನಾವು ಸಂಭ್ರಮದ ಬದುಕು ನಿಮ್ಮದು
ಹೋರಾಟದ ಬದುಕು ನಮ್ಮದು. ಉಳ್ಳವನು ಸುಖದ ಖುಷಿಯಲ್ಲಿ, ಇರದವನು ಸಾವಿನ ಸುಳಿಯಲಿ. ಖುಷಿ ಇರಲಿ ದುಃಖವಿರಲಿ, ಎರಡೂ ಬದುಕೆ. ಎರಡು ನೆರಳಕ್ಕೆ ನಾವಿಬ್ಬರು ಒಂದೇ, ಬಳಿ ನೀನು ಬರಬಾರದೆ. ಇನ್ನು ಹತ್ರ ಬರ್ಲಿಕ್ಕೆ ಜಾಗ ಎಲ್ಲಿದೆ ಅಲ್ಲಿ? ಅಣ್ಣ, ನೀವು ಫಿಲ್ಮ್ಗೆಲ್ಲ ಹಾಡು ಬರೀತೀಯನ? ಸರಿ ಸರಿ, ಹೋಗೋಣವಾ. ಬುದ್ಧಿ ಇದೆಯಾ ನಿನಗೆ? ಒಳಗ್ ಬಂದ್ ಕೂರು ಮಾರಯ್ಯ, ಬನ್ನಿ. ಹೋಯ್ ರಾಧಾಕೃಷ್ಣ ಬಂದಿದ್ದಾನೆ, ಹಾಗೆ ಎರಡು ಎಳ್ನೀರ್ ತಗೊಂಡ್ ಬನ್ನಿ. ಆಯ್ತಾಯ್ತು, ಕೂರ್ಸೋಣ ಬಂದೆ. ಏನ್ ಮಾಡ್ತಾ ಇದೆಯಾ ಇಲ್ಬಾ? ಮಗ, ಏನಾದ್ರೂ ಅವನಿಗೆ ಇಷ್ಟ ಆಗೋ ತಿಂಡಿ ಮಾಡು. ಅವ್ರಿಗೇನ್ ಇಷ್ಟ ಅಂತ ನಂಗ್ ಗೊತ್ತಿಲ್ಲ. ಏನ್ ಹುಡುಗಿಯಪ್ಪ, ಮತ್ತೇನು ಗಂಟೆಗಟ್ಟಲೆ ಮಾತಾಡೋದು? ಇದನ್ನೆಲ್ಲ ತಿಳ್ಕೊಳ್ಳಿಕ್ ಆಗೋದಿಲ್ವಾ? ಅವನಿಗೆ ಇಡ್ಲಿಗೆ ಬೆಣ್ಣೆ ಹಾಕೊಡಿ ಅಷ್ಟೇ. ಅವ್ರೇನಾದ್ರೂ ಮಾತಾಡ್ಲಿಕ್ಕೆ ಬಿಟ್ರೆ ತಾನೆ, ಅವ್ರ ಮಾತಾಡ್ತಿದ್ರೆ ಎಲ್ಲ ಮರ್ತೋಗುತ್ತೆ. ನೀವೇನು ದನದ ಡಾಕ್ಟ್ರ? ನಾನು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಕೆಲಸ ಮಾಡ್ತೀನಲ್ವಾ, ಅಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ಗಳನ್ನೆಲ್ಲ ಹೇಳ್ಕೊಡ್ತಾರೆ. ನಾನು ದನದ ಡಾಕ್ಟರ್ ಅಲ್ಲ. ಕಮಲಿ ಚಾಯಿ ಬಹುತ್ ಅಚ್ಚಾ ಲೀಜಿಯೇ ಪೈಸಾ ದೀಜಿಯೇ ಪೈಸಾ ಪೈಸಾ ಅಮ್ಮ
ಅವ್ರು ಕುಚಾರಿ ಅಪ್ಪು ಅಪ್ಸೀಪ್ ಅಂತ ಹೇಳಿ ಆಪ್ ಕ್ಯೂ ನಾ ಕುಚಾರಿ ಮೇರಾ ಬಾತ್ ಸುನಿಯೆ ಕಂಬ್ಲಿ ಬಹುತ್ ಸೀಪ್ ಏ ಪುನಿ ಸರ್ ಅಮಾಜಿ ಅಮಾಜಿ ಮೇರಾ ಬಾತ್ ಸು ಸಲ್ಮಾನ್ ಖಾನ್ ಅವರು ನಾ ಭಯ್ಯಾ ಆಪ್ ಗಲತ್ ಸಮಜ್ ರಹೆ ಹೈ हम सलमान खान नहीं है हम अकबर है जोदा अकबर है सलमान खान मेरा भैया है छोटा है बड़ा है क्या है तू कौन है मैं क्यों मेरा बात सुनिए देखिए अच्छा कमी है बहुत शीत में अग्नि वो कम होते तोड़ दूंगा झूठ झूठ बोल के व्यापार मारे जंग में मौसम आता है अकेला बाजी है तू वो मैं नहीं है आपको हनुमान है ना एक मिनट हाँ मिल गए ये देखो ये सलमान भैया कर गए हैं ये मैं हूँ कप्पू है ना क्लियर हो गया ना क्लियर ऑल क्लियर यस वेरी नाइस सर भैया देखिए आपके लिए ये कंपली है पर्दा पर्दे के पीछे अखबार मेरा नाम नहीं देखिए इसका मामला है 1000 रुपए से आपके लिए हाफ रेट में चीफ रेट में 550 रुपीज में दे देंगे पैसा है डबल हो जाएगा ट्रिपल हो जाएगा कुछ भी हो जाएगा आपको हो जाएगा पैसा है थैंक यू अब आगे अलग भाइयों सजनों बहनों आइए कमी है आपके लिए पैसा मिल गया ये पागल हो गया पीटी उषा रेंज में अब बाग जाना नहीं है ಹಾಳಾದ್ರೆ ಏನ್ ಚಿಕ್ಕಪ್ಪ ಇದು ಈ ಊರಲ್ಲಿ ನೆಟ್ವರ್ಕ್ ಸಿಗಲ್ಲ ಹಾಳಾಗೋಗ್ಲಿ ಲ್ಯಾಂಡ್ ಲೈನ್ ಬೇರೆ ದೊರಕತ್ತಿಲ್ಲ ಇಲ್ಲಿ ಯಾವಾಗ್ಲೂ ಹಿಂಗ್ಯಾರ ಒಮ್ಮೊಮ್ಮೆ ತಿಂಗಳಗಟ್ಟಲೆ ಕರೆಂಟ್ ಸಹ ಇರುವುದಿಲ್ಲ ಇನ್ನು ಫೋನ್ ಸರಿ ಇರ್ತದ ಏನು ಊರಪ್ಪ ರಿಕ್ಕಿ ಮದುವೆ ಆಗ್ತೀಯನ ಇಷ್ಟು ಬೇಕಾಗಲ್ಲ ಚಿಕ್ಕಪ್ಪ ನಿಮಗೆ ಗೊತ್ತಿದೆ ಪ್ರಾಜೆಕ್ಟ್ ಬೇರೆ ಅಪ್ರೂವ್ ಆಗಿದೆ ಇದೇ ತಿಂಗಳು ಹೋಗಿ ರಿಪೋರ್ಟ್ ಮಾಡಬೇಕು ಹೋದ್ರೆ ವಾಪಸ್ ಬರೋದು ಇನ್ನೊಂದು ವರ್ಷ ಆಗುತ್ತೆ ರಾಧನ್ನ ಮಾತಾಡ್ಬೇಕು ಅಂತಿದ್ದಾರೆ ಮಗ ಏನ್ ತೊಂದ್ರೆ ಇಲ್ಲ ಈಗ ಎಂಗೇಜ್ಮೆಂಟ್ ಮಾಡಿಕೊಂಡು ಬರೋ ವರ್ಷ ಮದ್ವೆ ಆಗು ಅಷ್ಟರಲ್ಲಿ ಇಳ್ಕೊಂಡು ಗಂಡು ನೋಡ್ತೇವೆ ರಿಕ್ಕಿ ಏನ್ ಹೇಳ್ತೀಯಾ ಓಕೆ ಏ ಬುಳ್ಳಾ ಬೈಲ್ ಆ ಜಗ್ಗು ಮನೆಗೆ ಹೋಗಿ ಅರ್ಧ ಹೆಚ್ ಪಿ ಪಂಪ್ ತಗೊಂಬ ಹಾಗೆ ಈ ಹೊಗೆ ಸೊಪ್ಪು ಅವನಿಗೆ ಕೊಡು ಮೊನ್ನೆ ಹೇಳಿದ್ದ ಬೇಗ ಬಾ ಬುಳ್ಳ ನಾನು ಬಂದೆ ಹಲೋ ಹೆಗ್ಡೆ ಅವರು ಕೆಲಸ ಹೇಳಿದ್ರು ನನಗೊಬ್ಬನಿಗೆ ನೀಲಿಗೆ ಅಲ್ಲ ಬುಳ್ಳಣ್ಣ ಬುಳ್ಳಣ್ಣ ಅಷ್ಟು ಬೇಗ ಹಣ್ಣಾಗಿದ್ದಾರ ನಿಮ್ಗೆ ಅಲ್ಲ ಕೆಲವೊಂದ್ ಜನ ಕೆಲಸ ಬೇಕಾದ್ರೆ ಏನ್ ಮರ್ಯಾದೆ ಕೊಡ್ತಾರೆ ಅಲ್ಲ ಈ ಟೀ ಶರ್ಟ್ ಎಲ್ಲ ತಗೋತೀನಿ ನೀನು ಸದ್ದಾಗಿದೆ ನಮ್ ಬೆಂಗಳೂರಲ್ಲಿ ಈ ತರ ಟೀ ಶರ್ಟ್ ಸಿಗಲ್ಲ ಮಾರೆ ಇದ್ದ ನಮ್ಮ ಮಲ್ಪ ರತ್ನಕ ನಮಗ ರಾಗು ದುಬೈಯಿಂದ ಕಳಿಸೋದು ನನಗೆ ನೆಕ್ಸ್ಟ್ ವರ್ಷ ಬರುವಾಗ ಪ್ಯಾಂಟ್ ತರ್ತಾರೆ ಅಂತ ಹೇಳಿದ್ದಾನೆ ಇನ್ನೇನಿದ್ರು ಬಲ್ ಪ್ಯಾಂಟ್ ಅಲ್ವಾ ನಮ್ದು ಈ ಒಳಗಡೆ ಎಲ್ಲ ಏನಿದೆ ಅದು ಇಲ್ಲಪ್ಪ ಅದು ಲೋಕಲ್ ಇಲ್ಲಿದ್ದೀರಾ ಓಯ್ ಜರಣ ಅಪ್ಪಯ್ಯ ಯಾಕೆ ಗಂಡಸರ್ ಅಡುಗೆ ಮನೇಲಿ ಏನ್ ಕೆಲ್ಸ ಹತ್ರ ಬಂದ್ರೆ ಕೈಗೆ ಸೌಕ್ ತಗೊಳ್ತೇನೆ ನೋಡಿ ನೋಡಿ ಹತ್ರ ಬರಬೇಡಿ ಅಪ್ಪನ ಕರೀತೇನೆ ಯಾರಾದ್ರೂ ನೋಡಿದ್ರೆ ಆಕಾಶವಾಣಿ ಮಂಗಳೂರು ನೋಡಿದ್ರೆ ಈಗ ಸಮಯ 11 ಗಂಟೆ ನೋಡಿದ್ರೆ ಚಿತ್ರಗೀತೆಗಳು ಪ್ರಸಾರವಾಗಿ ನಾನು ಗಂಡ ಆಗುವ
ಮನೆಯಲ್ಲಿ ಒಂದು ಕೋಣೆ ನನಗಿರಲಿ, ಸಾವಿರಾರು ಸವಿ ಸವಿ ಬಯಕೆಗೆ ಹೇಗೆ ನಾನು ವಿವರಣೆ ಬರೆಯಲಿ. ಮಲಗೆ 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 ಎದೆಯ ಒಳಗೆ ಎದೆಯ ಒಳಗೆ ಎಷ್ಟು ಕೆಂಪಾಗಿದೆ ಈ ಕೆಂಪಿಗೆ ಕಾರಣ ನಾನಾಗಿರ್ಬೇಕು, ನಿನ್ ಕಣ್ಣೀರಲ್ಲ. ನೀನ್ ಅಳು ಮುಖ ನೋಡ್ಕೊಂಡು ಹೋದ್ರೆ ನಂಗಲ್ಲಿ ಸರಿ ಕೆಲಸ ಮಾಡೋಕ್ಕಾಗತ್ತಾ? ತುಟಿ ಅಂಚಲ್ಲಿರುವ ಸಣ್ಣ ನಗುನೇ ಸಾಕು, ಒಂದು ವರ್ಷ ಹಿಂದೆ ಕಳೆದ್ಬಿಡ್ತೀನಿ. ನಗ್ ನಗ್ತ ಕಳ್ಸ್ಕೊಡ್ಬೇಕಪ್ಪ. ನಿಮ್ ಮಾತಲ್ಲೇ ನನ್ ಬಾಯಿ ಕಟ್ಟಾಗ್ತೀರ. ಏನ್ ಟೆನ್ಷನ್ ಇಲ್ಲ, ಬಂದ್ ಕೂಡ್ಲಿ ಮದುವೆ ಇಟ್ಕೊಂಡ್ಬಿಡೋಣ. ಅಲ್ಲಿವರೆಗೂ ರಾಧಾನ್ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಾಯ್ತು, ನೀ ಅವಳ ಬಗ್ಗೆ ತಲೆ ಬಿಸಿ ಮಾಡ್ಕೊಬಿಡೋ ಮರಯ್ಯ. ನೀ ಬರೋವರೆಗೂ ನಿನ್ ಹೆಂಡತಿ ಅಮ್ಮನ ಮನೇಲಿ ಸೇಫ್. ಅಳೋ ದಿನಸಲ್ವಾ, ನಮ್ ಬೆಂಗಳೂರು ಹುಡುಗಿರೇ ವಾಸಿಯಪ್ಪ. ಬೇಜಾರಾದ್ರೆ ಕಣ್ಣೀರಾಗ ಮಳೆ ಹುಡ್ಕೊಂಡು ಹೋಗ್ತಾರೆ. ನೀನು ಇದೆಯಾ?
ನಿನ್ ಕಣ್ಣಲ್ಲಿ ಸುಣ್ಣ ನನ್ನ ಕಣ್ಣಲ್ಲಿ ಬೆಣ್ಣೆನ ನೀನ್ ಹತ್ರ ನಾನು ಹೊಳ್ತೀನಿ ಇವಾಗ ಬರ್ತೀನಿ ಎಬಿಳ जम्मू कश्मीर में सबसे ज्यादा लेपर्ड यहाँ देखने को मिलता है सो वी हैव टू फॉलो दीज काउंटी लाइन्स नमगिरो मेजर टास्क दिन के 8-12 ट्रेल्स कवर ಮಾಡಬೇಕಾಗುತ್ತೆ ಓವರ್ಆಲ್ 1.5 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಇದೆ ಸೊ ರೆಕ್ಕಿ ಮಾಡಿ ಮುಗಿಸೋಕೆ ಆಲ್ಮೋಸ್ಟ್ 3-4 ಮಂತ್ಸ್ ಬೇಕಾಗುತ್ತೆ ವಿಚ್ ಮೀನ್ಸ್ ದಟ್ ಆನ್ ಡೈಲಿ ಬೇಸಿಸ್ ವಿ ಹ್ಯಾವ್ ಟು ಕವರ್ ಅರೌಂಡ್ 8-10,000 ಹೆಕ್ಟರ್ಸ್ ಆಮೇಲೆ ಇಲ್ಲೆಲ್ಲೂ ನೆಟ್ವರ್ಕ್ ಇಲ್ಲ ಸೊ ನಿಮ್ಮನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ಬ್ಯಾಂಗ್ಳೂರ್ ಆಫೀಸ್ ನಂಬರ್ ಕೊಡಿ ಅವರು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ ಇತ್ತೀಚೆಗೆ ನಿಮ್ದು ಕೆಲಸ ಜೋರು ಮಾಡ್ಬೋದಲ್ಲ ಮರಜ ಹುಳಿ ಮಜ್ಜಿಗೆ ಕುಡ್ದೆ ಆದದು ತಗೊಳ್ಳಿ ಸುಮ್ಮನೆ ಬಾ ಮಗ ಕೆಲ್ಸ ಇದೆ ಅಪ್ಪಯ್ಯ ತಗೊಳ್ಳಿ ಯಾರಾದ್ರೂ ದುಡ್ಡು ಕಳ್ಸಿ ಯಾರ ಬರ್ಲಿಕ್ಕಿತ್ತ ಯಾರಾದ ಇಂಗ್ಲಿಷ್ ಅಲ್ಲಿ ಬರತ್ತೆ ಒಂಚೂರು ಓದ್ರಲ್ಲ ನೀವೇ ಓದಿ ನಿನ್ನೆ ದನ ಕಾಯಕ ಶಾಲೆ ಕಳ್ಸಿದ್ದು ಆಯ್ತಾಯ್ತು ಏನು ಎಸ್ ಎಸ್ ಎ ಪ್ರಾಜೆಕ್ಟ್ ಬಗ್ಗೆ ಅಪ್ಪಯ್ಯ ಇನ್ನು 6 ತಿಂಗಳಲ್ಲಿ ನಾವ್ ಇರೋ ಜಾಗ ಖಾಲಿ ಮಾಡ್ಬೇಕಂತೆ ಅಪ್ಪಯ್ಯ ನಮ್ಮ ಮನೆ ಅಪ್ಪಯ್ಯ ಅಮ್ಮ ಏನಾಯ್ತು ನಿಮ್ಗೆ ಏನಿಲ್ಲ ಅಂಶ ತಂಬಾಕ್ ತಿನ್ನಲ್ಲ ತಲೆ ಸುಟ್ಕೊಂಡಾಗಾಯ್ತು ಏನೋದು ಅಪ್ಪಯ್ಯ ಏನು ಆಗುದಿಲ್ಲ ಹೆದರ್ಬೇಡಿ ನೀವೀಗ ಸುಮ್ಮನೆ ಕೂತ್ರೆ ಹೇಗೆ ಹೋಗಿ ಎಸ್ ಇಸ್ ಎಡ್ ಹೋರಾಟ ಮಾಡೋರ ಹತ್ರ ಸಹಾಯ ಕೇಳುವ ಅಮ್ಮನ ಏನ ಹೇಳ್ಬೇಡ ಅವಳಿಗೆ ಗೊತ್ತಾದ್ರೆ ಜೀವ ಬಿಡ್ತಾಳೆ ಸರ್ ಇಲ್ಲಿ ಹೋದ ವರ್ಷ ಆಫ್ರಿಕಾದಲ್ಲಿ ಶೀಲ ಈ ವರ್ಷ ಕಾಶ್ಮೀರದಲ್ಲಿ ಚೀಲ ಸ್ವಲ್ಪ ಪೇಟಾಗ ಹೋಗ್ಬರ್ತೀವಿ ಏನ್ ವಿಷಯ ದೂರ ಹೊರಟದು ಏನೂ ಇಲ್ಲ ಅಮ್ಮ ಒಂದ್ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೋಗ್ಬೇಕು ಬೇಗ ಬರ್ತೀವಿ ಯು ಡೋಂಟ್ ವರಿ ಬರ್ತಾ ಬರ್ತಾ ಈ ಎಸ್ ಸಿ ಸೆಡ್ ಅವ್ರ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ ಮೊದಲೊಂದು ಕೇಸ್ ಫೈಲ್ ಮಾಡಿ ಏನ್ ತೊಂದರೆ ಆಗಲ್ಲ ನಾವು ನಿಮ್ ಜೊತೆಗಿದ್ದೀವಿ ನೋಡಿ ಇಲ್ಲಿ ಸೈನ್ ಮಾಡಿ ಮಾವಲ ಇಲ್ಲ ಏನ್ ಮಾಡ್ತಿದ್ಯಾ ಈ ಎಸ್ ಸಿ ಸೆಟ್ ಅವ್ರನ್ನ ಮನೆ ನುಂಗಿದ್ರಲ್ಲ ಆ ಕೇಸ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೆ
ನನಗೂ ನೋಟಿಸ್ ಬಂದಿದೆ ಮರೆಯ, ಕೇಸ್ ಹಾಕ್ದೆ. ಇನ್ನೇನು ಹೆದರಿಕೆ ಇಲ್ಲ ಅಂದ್ರು. ನಾನು ಕೇಸ್ ಹಾಕಿದ್ದೆ, ಏನು ಪ್ರಯೋಜನ ಆಗಿಲ್ಲ. ಅದು ಅಲ್ಲದೆ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. ಹತ್ರ ಹತ್ರ 2 ವರ್ಷ ಆಯ್ತು, ಏನು ಪ್ರಯೋಜನ ಆಗಿಲ್ಲ. ಇದ್ದೊಬ್ಬ ಮಗ ಕಾಡಿಗೆ ಸೇರಿದ್ದಾನೆ. ನೀನು ಬೇರೆ ಜಾಗ ನೋಡಿ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡು. ಹಾ, ಡಿ ಸಿ ಅವ್ರನ್ನೊಮ್ಮೆ ನೋಡು. ನಾನು ಅದೊಂದು ಪ್ರಯತ್ನ ಮಾಡಲಿಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಏನಾದರೂ ಆಗ್ಬೋದು ಅಂತ ಜನ ಹೇಳ್ತಾರೆ. ಹಾ, ನೋಡಿ ಇವರೇ, ಇದು ಎಸ್ ಸಿ ಜೆಡ್ ಅವ್ರ ಪರ್ಮಿಷನ್ ತಗೊಂಡು ಬಹಳ ಸಮಯ ಆಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್, ಜೊತೆಗೆ ಪೊಲಿಟಿಕಲ್ ಪ್ರೆಷರ್ ತುಂಬ ಇದೆ. ನೀವು ಜಾಗ ಖಾಲಿ ಮಾಡಲಿಲ್ಲ ಅಂತಂದ್ರೆ ಮಾಡಿಸ್ಬೇಕಾಗುತ್ತೆ. ವಿ ಕಾಂಟ್ ಡೂ ಎನಿಥಿಂಗ್. ಯಾವ ಖಾಲಿ ಮಾಡಿಸ್ತಾನೆ ನಾನು ನೋಡ್ತೇನೆ. ಎಲ್ಲ ಸೇರ್ಕೊಂಡು ನಮ್ಮನ್ನು ಕೊಲ್ತೀರಾ? ಹಾಗಾಗಿ ನಮಗೆ ಬದುಕೋಕೆ ಅಧಿಕಾರವೇ ಇಲ್ವೇ? ಏನ್ ಕರ್ಮಕ್ಕ ಎಸ್ ಸಿ ಜೆಡ್? ನಮ್ಮ ಇಡೀ ಕುಟುಂಬ ಅದೇ ಮನೆಯಲ್ಲಿ ಬದುಕಿದ್ದು. ನನ್ನ ಮಗಳು ಮದುವೆ ಸಹಿತ ಮಾಡ್ಬೇಕು. ಹೇಗಾದ್ರೂ ಮಾಡ, ಮನೆ ಉಡಿಸ್ಕೊಳ್ಳಿ ಹುಡಿಯ. ಸರಿ ಆಗ್ತಿತ್ತಲ್ವನ? ಅದು ಆದ್ರೆ ಮತ್ತೆ ಸರಿ ಹೋಗೋದಿಲ್ವಾ? ಅಪ್ಪ ಹೆಚ್ಚ ಗಂಟೆ ಹೆಚ್ಚ ಮನೆ ಹೋದ್ರೆ ನಾನು ಹೋದಂಗೆ, ಮನೆ ನಾನು ಹೋದ್ರೆ ನೀವಿಬ್ರು ಹೆಂಗ್ ಬದುಕ್ತೀರಿ? ಏನು ಆಗೋದಿಲ್ಲ ಅಪ್ಪಯ್ಯ, ದೇವ್ರಿದ್ದಾನೆ. ದೇವ್ರಿದ್ದಾನಲ್ವಾ? ಹಲೋ ಹಲೋ, ರಾಧಾಕೃಷ್ಣ ಅವರಿದ್ದಾರಾ? ಲೈನಲ್ಲಿರಿ ಮೇಡಮ್, ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಗಿರೋ ಮೇಜರ್ ಟಾಸ್ಕ್ ಏನು ಅಂತಂದ್ರೆ, ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿರುವಂತಹ ಎಲ್ಲ ಲೊಕೇಶನ್ಸ್ಗೆ ಹೋಗಿ ಕ್ಯಾಮೆರಾ ಟ್ರ್ಯಾಪ್ ಇನ್ಸ್ಟಾಲ್ ಮಾಡೋದು. ನಿಮ್ಗೆಲ್ಲರಿಗೂ GPS ವಾಚ್ ಪ್ರೊವೈಡ್ ಮಾಡಿ. ನಿಮ್ GPS ವಾಚ್ಗಳನ್ನ ಯಾವತ್ತೂ ನಿಮ್ ಜೊತೆ ಇಟ್ಕೊಡಿ, ಯಾಕಂದ್ರೆ ಅದರಲ್ಲೆಲ್ಲ ಲೊಕೇಶನ್ಸ್ಗಳು ಫೀಡ್ ಆಗಿದೆ. ವರ್ಸ್ಟ್ ಕೇಸ್ ನಾವು ಯಾರಾದ್ರೂ ದಾರಿ ತಪ್ಪಿ ಕಳೆದೋದ್ರು, ಯು ಯೂಸ್ ಯರ್ GPS ವಾಚ್ ಅಂಡ್ ಕಮ್ ಬ್ಯಾಕ್ ಟು ದ ಬೇಸ್ ಕ್ಯಾಂಪ್. ಕಿರಣ್ ರಾಜ್, ನಾವು ಮಾರ್ಕ್ ಮಾಡಿರೋ ಎಲ್ಲ GPS ಲೊಕೇಶನ್ಸ್ ಅದರದೇ ರೆಸ್ಪೆಕ್ಟ್ ಕ್ಯಾಮೆರಾ ಡೀಟೇಲ್ಸ್ ಫೀಡ್ ಆಗುತ್ತೆ. ಸರ್, ಆಲ್ರೆಡಿ ನೋಟ್ ಡೌನ್ ಮಾಡ್ತಾ ಇದ್ದೀನಿ, ಇವತ್ತು ಸಂಜೆನೆ ಫೀಡ್ ಮಾಡ್ತೀನಿ. ವಿಕ್ರಮ್, ಪ್ರಾಪರ್ಟೀಸ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಂದು ಪಾಸಿಂಗ್ ಕೊಟ್ಬಿಡಿ. ಅಲ್ಲ ಸರಿ,
081. नमस्ते सर। नमस्ते सर, बस ठीक है? हाँ, फोन मार्क मरते हैं। हाँ, पेंटर को फोन करो। कोई बात नहीं करो। हाँ साहब, कश्मीर के जो हंटर लोग हैं ना, उन सबके फोटो मिला है कैमरा ट्रैप में। अच्छा, देख दे। ठीक है अजय, वर्षा जो लेपर्ड मिला था। हाँ, अन्नपूर्णा, ना रिकी मदद। हाँ, चेना नड़ीत है। आक्चुअली प्रोजेक्ट स्वल्प डिले आगो चांसेस है, स्वल्प अमौंट ट्रांसफर मे। ओके सर। बाय द वे, ऊरी फोन बंदा? हाँ सर, राधा कॉल ಹಿಂದೆ ಕಂಟಿನ್ಯೂಸ್ ಕಾಲ್ ಬಂದಿತ್ತು, ನಿಮ್ಮನ್ನ ರೀಚ್ ಮಾಡಕ್ ತುಂಬಾ ಟ್ರೈ ಮಾಡಿದ್ವಿ, ಬಟ್ ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಹೌದಾ, ಸರಿ, ನಾನು ಕಾಲ್ ಮಾಡಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಎಲ್ಲೋದ್ರು ಚಿಕ್ಕಪ್ಪ, ಈ ಮಾವನು ಸರಿಯಾಗಿದ್ದಾನೆ, ಮನೇಲಿ ಒಂದು ಫೋನ್ ಕೂಡ ಹಾಕ್ಸಿಲ್ಲ. ಮಗ, ನಾಳೆ ಹೊರಟಿಯಲ್ಲ ಸರ್. ಒಂದು ವಾರದಲ್ಲಿ ಹೇಗೂ ಪ್ರಾಜೆಕ್ಟ್ ಮುಗಿಯುತ್ತೆ, ಜೊತೆಗೆ ಹೋಗೋಣಲ್ಲ ಸರ್. ಹಮ್ ನಹೀ ತೋ ಕ್ಯಾ ಯಾದೇ ತೋ ಫಿರ್ ಭಿ ರಹೇಂಗೆ. ಸಂಜಯ್, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಕರ್ಕೆ ಕಿರಣ್ ಕೆ ಆದ್ಮಿ ದಿಯೆ. ಓಕೆ, ಆಪ್ಕೋ ಸಿರ್ಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೋ ಸಬ್ಮಿಟ್ ಕರ್ನಾ. ನೋ ಇಶ್ಯೂಸ್, ರಿಕಿ ವಿಲ್ ಹ್ಯಾಂಡಲ್. ಚಲೋ, ಬೈ ಇನ್ವಿಟೇಷನ್ ಕಾರ್ಡ್ ರೆಡಿ ಆಗ್ತೀನಿ, ಕಳಿಸ್ತೀನಿ. ಶಾದಿ ಪೇ ಸಬ್ಕೋ ಆನಾ. ಓಕೆ, ಒಂದು ಸೆಲ್ಫಿ ಇಲ್ಲಿ ತಗೊಳ್ಳೋಣಪ್ಪ. ಮದುವೆ ಆಗ್ತಾ ಇದೆಯಾ? ಮದುವೆ ಮುಂಚೆ ಕಡೆಯ ಫೋಟೋ, ಬ್ಯಾಚುಲರ್ಗಳಿಗೆ ಸೆಲ್ಫಿನೇ ಆಗುತ್ತೆ. ಸೇ ಚೀಸ್ ತೀ ಹರ್ಷ ಕಾಣದೆ ಹುಚ್ಚೆ ಹಿಡಿದರೆ ಮೊದಲ ನೋಟಕ್ಕೆ ಹೃದಯ ನಿಂತರೆ
ಹೇಗಿದೆ ಮುಖ ಯಾಕೆ ಏನ್ ಮಾಡ್ಕೊಂಡಿದ್ಯಾ? ಒಂದ್ ನಿಮಿಷ ಇರು, ರಾಧಾ ನೋಡ್ಕೊಂಡ್ ಬರ್ತೀನಿ. ಬಂದೆ ಬಂದೆ, ಐದೈದು ನಿಮಿಷ. ಸುಸ್ತಾಗಿದೆಯಾ? ಸ್ನಾನ ಮಾಡಿ ರೆಸ್ಟ್ ತಗೋ. ನಿಧಾನವಾಗಿ ಹೇಳ್ತೀನಿ. ಎಲ್ಲ ರೆಸ್ಟ್ ಒಂದಿಡೀ ಫ್ಯಾಮಿಲಿ ಕಳಿಸ್ತೀರ ಅಲ್ಲಿ. ನೀವೆಲ್ಲ ಹೇಗೆ ಇಷ್ಟ ಆರಾಮಾಗಿದ್ದೀರಾ? ಪ್ರತಿಭಾ, ರಾಧಾ ಎಲ್ಲಿ? ಅಣ್ಣ ಅದು ಪ್ರತಿಭಾ ನೋಡು, ದುಡುಕಿ ಏನು ಮಾಡ್ಲಿಕ್ಕೆ ಹೋಗ್ಬೇಡ, ಊಟ ಮಾಡ್ಬಾ. ನೀವೆಲ್ಲ ಮನುಷ್ಯ, ಚೆನ್ನಾಗಿ ತಿಂದು ಮಲ್ಕೊಳ್ಳಿ. ರಿಕ್ಕಿ, ರಿಕ್ಕಿ ಕುಸುಮಕ್ಕ. ಓ, ಬುಳ್ಳೆ ಅಲ್ಲಿ? ಬುಳ್ಳೆ ಹೆಂಡತಿ ಮನೆಗೆ ಹೋಗಿದ್ದಾನೆ. ಏನಾಯ್ತು ಮಗ? ಏನಿಲ್ಲ. ಅಣ್ಣ, ಇಲ್ಲಿ ಜಗದೀಶ್ ಅವ್ರ ಮನೆ ಇತ್ತಲ್ಲ, ಅದೇ ತಿಂದು ಎಸ್ ಸಿ ದೊಡ್ಡವ್ರ ಮನೆ ಹೊಡೆದ ಹಾಕಿದ್ರಂತೆ. ನನಗೆ ಗೊತ್ತಿಲ್ಲ ಮಾರೆ. ಅವ್ರ ಗಂಡ ಹೆಂಡತಿ ಇಬ್ರು ತೀರಿ ಹೋದ್ರಲ್ಲ. ಈ ಮಹಾಬ್ರಹ್ಮಣ್ಣನ ಮಗ ಶ್ರೀಕಾಂತ್ ಅನ್ ಹಿಡಿದ್ರೆ ವಿಷಯ ತಿಳಿಬಹುದು. 15 ದಿನಕ್ಕೊಮ್ಮೆ ಅಪ್ಪನ್ ನೋಡ್ಲಿ ಬರ್ತಾನೆ. ಈ ಗುರುವಾರ ಬಂದ್ರು ಬರಬಹುದು ನೋಡು. ಕೋರ್ಟಿಗೆ ಹೋದಾಗ ಜಡ್ಜ್ಮೆಂಟ್ ಸಿಗ್ಬೇಕು. ಆಳುವ ಸರ್ಕಾರದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ, ಎಸ್ಇಜಡ್ ವಿಶೇಷ ಆರ್ಥಿಕ ವಲಯದ ಅಧಿಕಾರಿಗಳಿಂದ ಮತ್ತೊಂದು ಮನೆ ಧ್ವಂಸ, ಅಹವಾಲು ಸ್ವೀಕರಿಸುವಲ್ಲಿ ಸರ್ಕಾರ ವಿಫಲ, ನಕ್ಸಲ್ ಹೋರಾಟದತ್ತ ಮುಖ ಮಾಡುತ್ತಿರುವ ಜನಸಾಮಾನ್ಯರು. ಅಣ್ಣ, ಮನೆ ಹೋದ್ಮೇಲೆ ರಾಧನ ಶ್ರೀಕಾಂತ್ ಅಣ್ಣ ಕರ್ಕೊಂಡು ಹೋಗಿದ್ದಾನೆ ಅಂತ ಊರವರೆಲ್ಲ ಮಾತಾಡ್ತಾರೆ.
ಬಾವಿನೂ ಪ್ರಪಂಚ, ಆಚೆ ಬಂದ್ರೆ
ಇಡೀ ಪ್ರಪಂಚನೇ ಬಾವಿ. ಎಸ್, ಯು ಆರ್ ನಾಟ್ ವೆಲ್ಕಮ್ ಹಿಯರ್. ಪೊಲೀಸ ಇನ್ಫಾರ್ಮರ್ ಶನಿನ ಲೆಟರ್ ಕರ್ಸೋದಲ್ದೆ ಮೆರವಣಿಗೆ ಮಾಡಿ ಹೆಗಲ್ ಮೇಲೆ ಕೂರಿಸಿದೀರಾ. ತಕ್ಕಡಿಯಲ್ಲಿ ಹಾಕಿ ತೂಗೋದ್ ಬಿಟ್ಟು ಹೆಗಲ್ ಮೇಲಿರೋ ಭಾರ ಹೊರಗೆ ಜನೇಶ್ ಬೇಕು ಅಂತ ಲೆಕ್ಕ ಹಾಕಿ. ಭ್ರಮೆ ಜಿಂದಗಿ ಎಷ್ಟು ಒಳ್ಳೇದಲ್ಲ ಮೈ ಫ್ರೆಂಡ್. ಹೇಳು, ಯಾಕೆ ಬಂದಿದ್ಯಾ? ನಿಮ್ಗೆ ಐಡೆಂಟಿಟಿ ಕ್ರೈಸಿಸ್ ಇದೆ ಅಂತ ಕಾಣಿಸುತ್ತೆ. ಕಾಡಿನ ಮರೆಯಲ್ಲಿ ಕೆಂಪು ಬಾವುಟ ಆರಿಸ್ಕೊಂಡು ಸಿಸ್ಟಮ್ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿ ಅಮಾಯಕ ಜನರಿಗೆ ತೊಂದರೆ ಕೊಡೋದು ಹೋರಾಟ ಅಲ್ಲ. ಭ್ರಮೆ ಜಿಂದಗಿ ಒಳ್ಳೇದಲ್ಲ ಮೈ ಫ್ರೆಂಡ್. ತಾಕತ್ತಿದ್ರೆ ಆಚೆ ಬನ್ನಿ. ಇವ್ರು ನನ್ನ ಸಂಬಂಧಿಕರು, ನನ್ನ ಹುಡುಕ್ ಬಂದಿರಬೇಕು. ಅವ್ರನ್ನ ಬಿಟ್ಬಿಡಿ. ಸೀತಾ, ನಿನ್ನ ಹಳೆ ಹೆಸರಿಗೂ ಹಳೆ ಸಂಬಂಧಕ್ಕೂ ಇಲ್ಲಿ ಬೆಲೆ ಇಲ್ಲ. ಆದಷ್ಟು ಬೇಗ ಶ್ರೀಕಾಂತ್ ಅಣ್ಣ, ಅವರು ನೂರ ಹತ್ರ ಬಿಟ್ಟು ಬಾ. ಜಾಸ್ತಿ ಹೊತ್ತಿಲ್ಲಿ ಇರೋದು ಬೇಡ. ರಿಕ್ಕಿ, ಪಾದಾರಿ ತೋರಿಸ್ತೇನೆ. ಸಮಾಧಾನ ತೇವೈ ಇಲ್ಲಂಗಿಲ್ ಬಿಪಿ ಹಾಕಿ, ಶುಗರ್ ಹಾಕಿ, ಚಾಪುಡಿ ಹಾಕಿ ಚಾ ಮಾಡೋದೆ. ಅಯ್ಯೋ, ಹಾರ್ಟ್ ಅಟ್ಯಾಕ್ ಬರು. ನಿನ್ನ ಮೇಲೆ ನಾನು ಅಟ್ಯಾಕ್ ಮಾಡ್ತೀನಿ. ವೇಷ ಮಾಡ್ಸ್ಕೊಂಡು ಬಂದ್ರೆ ಬಿಟ್ಟು ಬಿಡ್ತೀನ. ಇವತ್ತು ತಿರ್ಲಬೇಕು. ಅಯ್ಯೋ, ಎಂದ ಅಮ್ಮೆ, ನಾನು ಅವನ ಅಲ್ಲ. ಬರು ಮಿನಿಟ್. ಇವಳೆ ನೋಕು, ಕಾನ್ ಜೋಧ ಕರಿ, ಇದು ನಮ್ಮಳೆ ಬ್ಲಾಕ್. ಎಂಡ ಈಶ್ವರ, ನಮಗ ಎಂತ ಬ್ರದರ್ಸ್ ಕೊಟ್ಟಿಯಪ್ಪ. ಅವಳು ಲೋಫರ್ಸ್. ಇಪ್ಪ ಅವರು ವೇಲೆ ಚೆಯ್ಯಾಮ ಕಾಂಪ್ರಮೈಸ್ ಹಾಕಿ ಉಮಕ್ಕೆ ಒಂದು ಮೊಬೈಲ್ ಕಾಂಪ್ಲಿಮೆಂಟರಿ ಕೊಡಕ ಎಡದ ಕಡ ಪಟ್ಟಿ. ಎಂತ ಚೇಟ, ಇಂದ ಮೈಲ್ ಇಪ್ಪ ಪೋಯ್ ಇಲ್ಲ ಅಪ್ಪ ಪೋಯ್? ಡೋಂಟ್ ವರಿ, ಪೋಯ್ ಎಪ್ಪಲ ಪೋಯ್, ಪೋಲ ಪೋಯ್, ಮೈರ್ ತಾನೆ ಪೋಯ್. ಯು ಡೋಂಟ್ ವರಿ. ಹೇ ಲ
ಸ್ಥಳ ನನ್ನ ಮಗನದು. ನಾನು ಎಕ್ಕಡ ಕೂಡ ಈ ಊರಿಗೆ ಕಾಲಿಡಲ್ಲ. ಆರ್ತಾಯ್ತಾ ಆರ್ತಾಯ್ತಾ ಬ್ಯಾಕ್ ಟು ದುಬೈ. ಈ ಮಹಾಬ್ರಣನ್ ಮಗ ಶ್ರೀಕಾಂತನ್ ಹಿಡಿದ್ರೆ ವಿಷಯ ತಿಳಿಬಹುದು. 15 ದಿನಕ್ಕೊಮ್ಮೆ ಅಪ್ಪನ್ ನೋಡ್ಲಿಕ್ಕೆ ಬರ್ತಾನೆ. ಈ ಗುರುವಾರ ಬಂದ್ರೆ ಬರಬಹುದು ನೋಡು. ಹಲೋ ಹಲೋ, ಆಂಟಿ ನಕ್ಸಲ್ ಫೋರ್ಸ್ ಹೇಳಿ. ಈ ಗುರುವಾರ ನಕ್ಸಲ್ ಶ್ರೀಕಾಂತ್ ವರಾಂಗ ಹತ್ರ ಇರೋ ಅವ್ರ ಮನೆಗೆ ತಂದೆ ನೋಡಕ್ ಬರ್ತಾ ಇದ್ದಾನೆ. ನೀವ್ಯಾರು ಮಾತಾಡ್ತಾ ಇರೋದು? ರಿಕ್ಕಿ ಎಲ್ಲಿ ಹೊರಟೆ? ಸಿಟ್ನಲ್ಲಿ ಏನೋ ಮಾಡ್ಲಿಕ್ಕೆ ಹೋಗ್ಬೇಡ ಮಾರಯ್ಯ. ಅವರು ನೀನ್ ತಿಳಿದ್ರೆ ಸುಲಭದಿಲ್ಲ. ಜನ ಎಲ್ಲ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಕೂಡ ಹೆದರ್ತಾರೆ ಗೊತ್ತುಂಟ. ಏನ್ ಬೇಕಾದ್ರೆ ಆಗ್ಲಿ, ಅವಳನ್ನ ಅಲ್ಲಿಂದ ಹೊರ ಕರ್ಕೊಂಡ್ಬರ್ದು ಬಿಡಲ್ಲ. ಊರವ್ರನ್ನ ಕಾಡಿನ ದೂರ ಇರಕ್ಕೆ ಹೇಳ್ಬಿಡ್ಲ. ಕಾಡಿಗೆ ಬೆಂಕಿ ಬೀಳ್ತಾ ಇದೆ. ಇದನ್ನಿಟ್ಕೊಳ್ಳಿ ಮಗ. ಇದೆಲ್ಲ ನನಗ್ಯಾಕೆ? ನನಗೆ ಭಯ ಆಗ್ತಿದೆ. ಇರೋದು ನಾವಿಬ್ರು. ವೆಂಕಣ್ಣ ಹಾಗೂ ಜಾಗ ಕೊಟ್ಟಿದ್ದಾನೆ. ಇದನ್ನೆಲ್ಲ ಬಿಟ್ಟು ಹೊರಗೆ ಬಾ. ನಾವಿಬ್ರು ಎಲ್ಲಾದ್ರೂ ಕೂಲಿ ನಾಲಿ ಮಾಡಿ ಬದುಕುವ. ನಮ್ಗಾದ್ ಮೋಸ ಮರ್ತ್ಬಿಟ್ರ ಅಪ್ಪಯ್ಯ. 4 ತಲೆಮಾರಿಗೆ ಅನ್ನ ಕೊಡ್ಚೆ ಆಗಾದು. ಹೆಂಗಪ್ಪಯ್ಯ ಸುಮ್ಮನಿರೋದು? ನಮ್ ಮನೆ ಹೊಡೆದವರು ಈ ಊರ್ನ ಬಲಿ ತಗೊಳ್ದೆ ಬಿಡ್ತಾರ? ಇದಕ್ಕೆಲ್ಲ ಉತ್ತರ ಕೊಡ್ಲೇಬೇಕು. ನೀವ್ ಎದ್ರಬೇಡಿ ಅಪ್ಪಯ್ಯ, ಎಲ್ಲ ಸರಿ ಆಗುತ್ತೆ. ಸುಮ್ನೆ ಕೂತ್ರೆ ಊರ್ ಊರೇ ಜೀತ ಮಾಡ್ಬೇಕಲ್ಲ. ಥ್ಯಾಂಕ್ಸ್ ಮರೆ, ಸರಿಯಾದ ಸಮಯಕ್ಕೆ ಬಂದೆ. ನಂಗೆ ರಾಜ ಹತ್ರ ಮಾತಾಡ್ಬೇಕು. ಹೇಯ್, ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಪ್ರವೀರ ಯಾವ್ರ ನಿಂತು? ಅದೇ ಅನಂತಪುರಮ್ಮ. ರಾಜಣ್ಣ ಮಾಸ್ಟರ್. ಸಿಂಹ ಇಲಿ ಕತೆ ಕೇಳಿದ್ಯ? ಬಲೆಯಲ್ಲಿರೋ ಸಿಂಹನ ಇಲಿ ಕಾಪಾಡ್ತು ಅಂತ ಹೇಳಿ ಸಿಂಹ ಇಲ್ಲಿನ ಗುಹೆ ಒಳಗೆ ಬಿಟ್ಕೊಳಕಾಗತ್ತ? ಕೃತಜ್ಞತೆಗೂ ಎಕ್ಸ್ಪೈರಿ ಡೇಟ್ ಅನ್ನೋದಿರತ್ತೆ. ಟೈಮ್ ಲ್ಯಾಪ್ಸ್ ಅಲ್ಲಿ ಇಡೀ ಮಹಾಭಾರತನೇ ಮುಗ್ದೋಗಿದೆ. ನಮ್ದು ನಿಮ್ದು ಯಾವ ಲೆಕ್ಕ? ನಿಮ್ಮವ್ರಿಗೆ ಹೆಲ್ಪ್ ಮಾಡಿದಕ್ಕೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೋದಪ್ಪ. ಕಾಲಾಯ ತಸ್ಮೈ ನಮಃ. ಕಾಲನೇ ಡಿಸೈಡ್ ಮಾಡತ್ತೆ ಕಾಲ ಯಾರದ್ದು ಅಂತ. ಥ್ಯಾಂಕ್ಸ್. ಕಾಲ ನಮ್ದು, ಹೋಗ್ಬಿಲ್ಲ ಸೇರ್ಕೋ. ಅವನು ನೀನ್ ಬಿಡುವ ಕಾಣಿಸ್ತಿಲ್ಲ. ನಿನ್ ನೋಡ್ಲಿಕ್ಕೆ, ನಿನ್ನ ಹತ್ರ ಮಾತಾಡ್ಲಿಕ್ಕೆ ದಾರಿ ಹುಡುಕ್ತಿದ್ದಾನೆ. ಪದೇ ಪದೇ ಇಲ್ಲಿ ಬರೋದು ಇಬ್ಬರಿಗೂ ಅಷ್ಟೇ ಫಲ. ಶ್ರೀಕಾಂತ್ ಅಣ್ಣಂಗ್ ಹೆಲ್ಪ್ ಮಾಡಿದ್ರಂತೆ. ಯಾಕೆ ನಾನು ಈ ರೀತಿ ಅವಾಯ್ಡ್ ಮಾಡ್ತಿದ್ಯಾ? ಮದುವೆ ಆಗ್ಬೇಕಾದ್ರೆ ನಾವಿಬ್ರು. ಅದ್ರ ವಿಷಯ ಏನು ಮಾತಾಡ್ಬೇಡಿ. ನಮ್ಮಿಬ್ರಿಗೂ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಗೆ ತೊಂದ್ರೆ. ಮೊದ್ಲಿಲ್ಲಿಂದ ಹೊರಡಿ. ಬುದ್ಧಿ ಬಂದಾಗಿಂದ ನೀ ಹತ್ರ ಇಲ್ಲದೆ ಇದ್ರು ನನ್ನ ಜೊತೆನೇ ಇದೆಯಾ ಅಂತ ಅನ್ಕೊಂಡೆ. ಹಾಗೆ ಅನ್ಕೊಂಡು ಇಲ್ಲಿಗೂ ಬಂದಿದ್ದೀನಿ. ಇವಾಗ ನೀ ಇಲ್ಲದೆ ಒಬ್ಬನೇ ಹೊರಡ್ಲ? ಆಗಲ್ಲ ಅನ್ನ ಅಡಿ ಹಿಡಿತಿದೆ. ನಾ ಹೋಗ್ತೇನೆ. ನಮ್ಮಿಬ್ರ ಲೈಫ್ ಕುಳಿತಾ ಇದ್ದೀನಿ. ಪ್ಲೀಸ್ ರಾಧ, ಒಂದ್ಸಲ ನಂತರ ಮಾತಾಡು. ರಾಧಾಕೃಷ್ಣ.
ಸಂಜೆ ಹೊಳೆ ಹತ್ರ ಸಿಗ್ತಾನೆ. ಅಪ್ಪಯ್ಯ ಅಮ್ಮನ್ ಕಳ್ಕೊಂಡ್ ದುಃಖ ಇನ್ನೂ ಹಸಿಯಾಗಿತ್ತು. ಒಂದೊಂದ್ಸಲ ಕಷ್ಟದಲ್ಲಿರುವಾಗ ದೇವರು ನಮ್ ಜೊತೆ ಇರೋದಿಲ್ಲ ಅನ್ನೋ ಸತ್ಯನೂ ನನ್ನ ಬದುಕಲ್ಲಿ ಸುಳ್ಳಾಗ್ಲಿಲ್ಲ. Thank you.
ಸ್ವಾರ್ಥ ಬಂದು ಮನದಲ್ಲೀಗ ಕ್ರಾಂತಿಯ ಬೆಂಕಿ. ನೀರು ರಾಡಿಯಾಗಿ ಭೂಮಿ ಬಾಯ್ಬಿಟ್ಟು ಬದುಕಿನ ದಿಕ್ಕೇ ಬದಲಾಗಿ ಮಳೆಯು ಕೆಂಡವಾಗಿ ಸುರಿದಾಗ ಮನದಲ್ಲೀಗ ಕ್ರಾಂತಿಯ ಬೆಂಕಿ. ಸೂರಿನ ಸುಖವಿಲ್ಲ, ನಿದ್ದೆಯ ಕನಸಿಲ್ಲ, ಬಾಸಾತಿ ಈಗ ಗುರಿಯೊಂದೇ, ಕಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ರಕ್ತಕ್ಕೆ ರಕ್ತ. ಬದುಕೆ ಒಂದು ಶಾಪ. ಕತ್ತಲಲ್ಲಿ ಉಸಿರುಗಟ್ಟಿ ಸಾಯೋ ಸಾವ್ಗೆ ಆರಡಿ ಮೂರಡಿ ಭೂಮಿನೂ ಸಿಗೋದಿಲ್ಲ. ಮುಳುಗಿರೋ ಸೂರ್ಯ ಮತ್ತೆ ಹುಟ್ಟುತ್ತಾನೆ. ನಿನ್ನ ಕಣ್ಣಲ್ಲಿರಬೇಕಾಗಿರೋದು ನೀರಲ್ಲ, ಬೆಳಕಿನ ಜ್ವಾಲೆ. ನಿನ್ನ ಬದುಕನ್ನ ನಾಶ ಮಾಡಿದವ್ರಿಗೆ ಉತ್ತರ ಕೊಡಬೇಕು ಅಂದ್ರೆ ನಿನ್ನೊಳಗಿರೋ ರಾಧಾ ಸಾಯ್ಬೇಕು. ಹಿಡಿ ಬಂದೂಕು ಗುರಿ ಇಟ್ಟು ಹೊಡೆದ್ರೆ ಸಮಾಜ ಕಂಡ್ಕೊಂಡಿರೋ ಶಾಪ ಸಾಯ್ಬೇಕು, ನಾನು ನೀನು ಅಲ್ಲ. ನೆನಪಿರ್ಲಿ, ಇನ್ಮೇಲಿಂದ ನೀನು ನಮ್ಮಲ್ಲೊಬ್ಳು ಸೀತಾ, ಕಾಮ್ರೇಡ್ ಸೀತಾ. ಮಾತೆ ಆಡದ ಕಾನನವೇ ಮೂಡಿರುವ ಧನಿಯ ಕಲಿಸು, ದಾರುಣ ಭೇದವ ಮಾಡುತ್ತಿಹ ಭೂಪಟದ ಗೆರೆ. ಮತ್ತೆ ಜನರ ರಕ್ತ ಹರಿಸೋದ್ ಬೇಡ, ನಮ್ಮ ಹೋರಾಟದ ಹಾದಿ ತಪ್ಪತ್ತೆ. ನಾವು ಹಿಂಗೆ ಕುಂತ್ರೆ ನಮ್ಮ ಹೋರಾಟದ ಹಾದಿ ಸ್ಮಶಾನಕ್ಕೆ ಹೋಗಿ ಸೇರುತ್ತೆ. ನನ್ನ ಮಗನ್ ನಾವು ಕೊಂದ್ರೆ ನಮ್ಮ ಹೋರಾಟದ ಹಾದಿ ಜವನು ಅಟ್ಟ ಬರಲ್ಲ. ನನ್ನ ಕಷ್ಟ ಕೇಳಲಿಕ್ಕೆ ಯಾವ ಸರ್ಕಾರನೂ ಬರಲಿಲ್ಲ. ಸರ್ಕಾರ ಯಾಕೆ, ನನ್ನವರೇ ಬರಲಿಲ್ಲ. ಕಣ್ಮುಂದೆ ಮನೆ ಹೋಗ್ತಿರುವಾಗ ಬಂದವ್ರು ಬಂದ ಹಾಗೆ ನೋಡ್ಕೊಂಡು ಹೋಗ್ತಿದ್ರು. ಆಗ ಬಂದಿದ್ದು ಶ್ರೀಕಾಂತ್ ಅಣ್ಣ, ಮಾಸ್ಟರ್ ಮತ್ತೆ ಅವ್ರ ಜೊತೆಗಿದ್ದವರು. ಅಷ್ಟೊತ್ತಿಗಾಗಲೇ ಶ್ರೀಕಾಂತ್ ಅಣ್ಣ ಪೂರ್ತಿ ಬದಲಾಗಿದ್ದ. ಹೌದು, ಇದೆಲ್ಲ ಆಗ್ಬಾರ್ದಿತ್ತು. ಆದ್ರೆ ಇವಾಗ ನಾ ಬಂದಿದ್ದೀನಲ್ವಾ,
ನಾನೆಲ್ಲ ಸರಿ ಮಾಡ್ತೀನಿ. ಸಾಧ್ಯ ಇಲ್ಲ ಅಪ್ಪ ಅಮ್ಮ ಮನೆ ಎಲ್ಲ ಹೋದಾಗ ದೇವ್ರು ನನ್ಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟ ಅಂತ ಸಿಟ್ಟು ಬರ್ತಿತ್ತು. ಆದ್ರೆ ಕಾಡಕ್ಕೆ ಬಂದ್ಮೇಲೆ ನನ್ನ ಜೊತೆಯಲ್ಲಿದ್ದವ್ರ ಕತೆ ಕೇಳಿ ನಾನು ಒಂಟಿ ಅಲ್ಲ ಅನ್ನಿಸ್ತು. ನಮ್ಮ ಕತೆಗಳು ಬೇರೆ ಆದರೂ ನೋವು ಒಂದೇ. ನಿಮ್ಮಿಂದ ಅವರೆಲ್ಲರ ಬದುಕು ಸರಿ ಮಾಡ್ಲಿಕ್ಕೆ ಆಗ್ತದ? ರಾಧಾ ಸೀತಾ ನನಗೆ ತಡ ಆಗ್ತಿದೆ, ನಾ ಹೊರಡ್ತೀನಿ. ನೀನು ಮಾಡ್ತಿರೋದು ಸರಿ ಇಲ್ಲ. ನೀನೇನಾದರೂ ಅನಾಹುತ ಮಾಡ್ಕೊಳ್ತೀಯ ಅಂತ ಭಯ ಆಗ್ತಾ ಇದೆ. ಅನಾಹುತ ಒಂದಿಡೀ ಫ್ಯಾಮಿಲಿ ಬೀದಿಗೆ ಬರಬೇಕಾದ್ರೆ ನಿಮ್ದು ಅನಾಹುತ ಅಂತ ಅನ್ಸಿಲ್ಲ ಅಲ್ವ? ರಾಧಾ ಜಾಗದಲ್ಲಿ ಏನಾದರೂ ಪ್ರತಿಭೆ ಇರ್ತಿದ್ರೆ ಏನ್ ಮಾಡ್ತಿದ್ರಿ? ನಂಗೆ ಅದೆಲ್ಲ ಬೇಡ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏ ಮಗ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪ್ಲೀಸ್ ಅಣ್ಣ, ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ರಾಧಾ ಸಿಕ್ಕಿದ್ಲ, ಅವಳ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ನೋಡಿದ್ರೆ ಸಾಕು ಓಡ್ಕೊಂಡ್ ಬರ್ತಿದ್ದವಳು. ಆದ್ರೆ ಇವತ್ತು ನಾನೇ ಹತ್ರ ಹೋದ್ರು ಅವಳ ಮುಖದಲ್ಲಿ ಒಂದು ಮಗುನೂ ಇಲ್ಲ. ಪ್ರತಿ ನನ್ನ ಅಳ್ಳಗು ಅವಳ ನಾಚಿಕೆ ಅವಳನ್ನು ತಪ್ಪಿಕೊಂಡ್ರು ಅವಳಿ ಮನಸ್ಸು ಸಾಯ್ಬೇಕಿತ್ತು. ಚಿಕ್ಕಪ್ಪ ನಿಮ್ ಕಣ್ಮುಂದೆ ಕಾಡ್ತಿರ್ಕೋಬೇಕಾದ್ರೆ ನಿಮ್ಗೆಲ್ಲ ಏನು ಅನ್ಸಿಲ್ವಾ? ಬದುಕಿದ್ದಾಗಲೇ ಜಗ್ಗ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದೆ, ಅವನು ಎಲ್ಲ ಮುಚ್ಚಿಟ್ಟ. ಅದೇ ಸಮಯಕ್ಕೆ ಸರಿಯಾಗಿ ನಾವು ಊರಲ್ಲಿ ಬೇರೆ ಇರಲಿಲ್ಲ. ಬಂದ್ಮೇಲೆ ರಾಧನ್ನ ಎಲ್ಲ ಕಡೆ ಹುಡುಕ್ಸಿದ್ದಾಯ್ತು, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ಅಷ್ಟರ ಒಳಗಡೆ ಅವಳು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ಅವರಿರೋ ಜಾಗ ಪೊಲೀಸರಿಗೆ ತೋರಿಸುವ ಅಂತಿದ್ದೆ. ಕೇಶವ ಎಡಿಯಾಳರ ವಿಷಯ ಗೊತ್ತಾಯ್ತು. ನಿನ್ನ ತಂಗಿ ಚಿಕ್ಕಮ್ಮ ನೆನಪ, ಏನ್ ಮಾಡ್ಲಿಕ್ಕೂ ಆಗ್ಲಿಲ್ಲ. ತಪ್ಪಾಯ್ತು ಮಗ.
ಮಾತಾಡ್ತಿದಾರ? ಆವಾಗ ಆವಾಗ ನೆನಪಾಗ್ತಿರ್ತಾರೆ. ಇವಾಗ ನೀನಿದೆಯಲ್ವಾ, ನಿನ್ ಪ್ರೀತಿ ಅದನ್ನೆಲ್ಲ ಮರ್ಸ್ಬಿಡುತ್ತೆ. ಮಾತಾಡದೆ ಹೋದಾಗ ತಕ್ಷಣ ನಾ ಬಾಯಿದ್ದರು ಮೂಗಾನೆ, ನೀ ಬರಲಾರೆ ಎಂದಾಗ ಯಾಥರ ನಾ ಒಪ್ಪಿಸಲಿ ನನ್ನನ್ನೇ. ಜೋರ ಕಿರ್ಚ್ಕೊಂಡು ಹೇಳಿ, ಇಡೀ ಪ್ರಪಂಚಕ್ಕೆ ಕೇಳಿಸ್ಬೇಕು. ಇಡೀ ಪ್ರಪಂಚ ಕೇಳ್ಸೋ ತರ ಹೇಳಿ ಅಂದ್ರೆ ನನ್ ಕಿವಿಯಲ್ಲಿ ಗುಟ್ಟು ಹೇಳ್ತಾ ಇದ್ದೀರಾ? ನೀನು ನನ್ನ ಪ್ರಪಂಚ ಅಲ್ವ ರಾಧಾ. ಮುಟ್ಟಾಡಿದ ಚಿತ್ರಗಳೇ ಕಣ್ಣಿಗೆ ಎಲ್ಲೆಲ್ಲಿಯೂ ನೋಡಿದರು, ನೀ ನಿದ್ದೆಯಲ್ಲಿ ಕನವರಿಸಿ ಸುರಿದ ಆ ಮೆಲ್ಲುಸಿರೆ ನಂಗುಸಿರು. बात बिल्कुल सीधी है, हमारे जो हथियार मैंगलोर हार्बर में फंस गए हैं, उन्हें बाहर निकलवाने में आप लोगों की मदद चाहिए. उन हथियारों में से 40% शेयर समझकर आप ही रख लेना. और एक बात है, आपके इनकलाब के लिए हमारी ऑर्गेनाइजेशन की तरफ से 1 करोड़ की रकम महैया भी देंगे. क्या बोलते आप सुलेमान साहब? ये थोड़ा सोचने वाला बात है, हम अपने कॉमरेड से बात कर. भैया डील ओके, हम लोग करके देंगे. सुलेमान साहब, हम अपने लोगों के साथ बात करके आपको बता देंगे. हमारा आदमी आपको जंगल के उस पार तक छोड़ देगा. लेकिन खुदा हाफिज. अच्छा ನಮ್ಮನ್ನು ಕಾಪಾಡು ಒಡೆಯ. ಒಂದು ವಾರದಿಂದ ನನ್ನ ಮಗ ಪತ್ತೆ ಇಲ್ಲ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ನನ್ನ ಮಗಳು ನಾನು ಎಷ್ಟು ಹೇಳಿದ್ರು ಕೇಳಿದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದು. ಸರ್, ನನ್ನ ತಮ್ಮ ಒಂದು ವಾರದಿಂದ ಕಾಣಿಸ್ತಿಲ್ಲ, ಎಲ್ಲ ಕಡೆ ಹುಡ್ಕಿದ್ವಿ, ದಯವಿಟ್ಟು ಅವನು ಹುಡ್ಕೊಡಿ ಸರ್. ಯಾಕೆ ನಾಳೆ ನಿನ್ನ ತಮ್ಮ ನಕ್ಸಲೇಟ್ ಆಗಿ ಪೊಲೀಸ್ ಅವ್ರನ್ನ ಸಾಯಿಸ್ಲಿ ಅಂತ? ಕಾಮ್ರೇಡ್, ಹೀಗೆ ಇದ್ರೆ ಪೊಲೀಸ್ಗಳು ನಮ್ಮನ್ನ ಕಚ್ಚದೆ ಬಿಡೋದಿಲ್ಲ.
ಇನ್ನು ಸುಮ್ಮನೆ ಕೂತ್ರೆ ನಾವು ನಮ್ಮನ್ನ ನಂಬುದವರೆಲ್ಲ ನಾಶವಾಗಿ ಹೋಗ್ತೀವಿ. ನಮ್ಮ ಇರುವಿಕೆಯನ್ನ ತೋರಿಸೋ ಕಾಲ ಬಂದಿದೆ. ಏನು ಹೆದರ್ಬೇಡ, ನಾವೆಲ್ಲ ನಿಮ್ ಜೊತೆಲಿದ್ದೀವಿ. ಇನ್ಮುಂದೆ ಹೀಗಾಗೋದಕ್ಕೆ ಬಿಡೋದಿಲ್ಲ. ಕಾಮ್ರೇಡ್ಸ್, ಆ ಪೊಲೀಸ್ಗಳಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ನಡೀರಿ, ಹೋಗೋಣ. ಗಂಗಡಿ ಯಾವುದು ಸರಿಯಾಗಿ ವರ್ಕ್ ಆಗ್ತಿಲ್ಲ. ನಾವಿಲ್ಲಿ ತುಂಬಾ ಓದಿರೋದು ಒಳ್ಳೇದಲ್ಲ ಮಾಸ್ಟರ್. ನೀವೆಲ್ಲರೂ ಕರ್ಕೊಂಡು ಮುಂದೆ ಓಡಿ, ನಾನು ಹಿಂದೆ ಬರ್ತೀನಿ. ಎಷ್ಟು ಜನ? 12 ಜನ ಮಾಸ್ಟರ್. ಬುಲೆಟ್ಸ್ ಎಲ್ಲ ಖಾಲಿ ಆಗಿದೆ. ಪೊಲೀಸ್ಗಳಿಗೆ ನಾವು ಸಿಕ್ಕಾಕೊಂಡ್ರೆ ಒಂದೇ ಏಟಿಗೆ ಹೊಡೆದಾಗ್ತಾರೆ. ಅದು ಅಲ್ಲದೆ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಹೆಸರು ಗೊತ್ತಾಗಿದೆ. ಹೆಸರು ಹೆಸರಲ್ಲೇ ಇದೆ ಹೆಸರಿನ ಹೆಸರ ಹಿಂದಿನ ಮರ್ಮ. ಹೆಸರಿಗಂತೂ ಬಣ್ಣ ಅಂಟಿದ್ದಾಯ್ತು. ಇಡೀ ಜಗತ್ತಿಗೆ ತೋರಿಸೋಣ ಹೆಸರನ್ನಲ್ಲ, ಅದು ಕಂಟಿರೋ ಬಣ್ಣನ. ಸ್ವಲ್ಪ ಮುಂದೆ ಬಂದಿದ್ರೆ ನನ್ನ ಕೆಲಸ ಸುಲಭವಾಗಿರೋದು. ಜೀವ ಸಾಯಲಿ, ಆದ್ರೆ ನೆನಪುಗಳನ್ನ ಏನ್ ಮಾಡಲಿರೋದ? ನೆನಪು, ನಿಮ್ ನೆನಪುಗಳೆಲ್ಲ ಸಿಹಿಯಾಗೇ ಇರ್ಬೋದು. ನನಗ್ ಸಿಹಿ ನೆನಪುಗಳಿಗಿಂತ ಕಹಿ ನೆನಪುಗಳೇ ಜಾಸ್ತಿ. ಆದ್ರೆ ಏನ್ ಮಾಡ್ಲಿ, ಈ ನೆನಪುಗಳೆಲ್ಲ ಸಾಯ್ತಾನೆ ಇಲ್ವಲ್ಲ. ಯಾಕೆ? ಬೆಳಕ್ ಸಾಗಿ ಕತ್ಲಾದ್ರೆ ಹೊಸ ನೆನಪುಗಳು ಹಳೇದಾಗ್ತವೆ. ಕತ್ಲು ಕಳೆದ್ರೆ ಅದೇ ಹಳೆ ನೆನಪುಗಳು ಮತ್ತೆ ಹಸಿ ಆಗ್ತವೆ. ಕಣ್ಣು ಮುಚ್ಚಿದ್ರೆ ಹೊಸ ಕನಸುಗಳು ಬದಲಾಗಿ ಹಳೆ ನೆನಪುಗಳೇ ಕಾಡ್ತವೆ. ಯಾಕೆ? ಎಲ್ಲೋ ದೂರ ಇದ್ದವ್ರು ಹತ್ರ ಆಗ್ತಾರೆ, ಕೆಲವ್ರು ಹತ್ರನೇ ಇರ್ತಾರೆ. ಆದ್ರೆ ದೂರ ಇದ್ದಾಗ ಅನಿಸ್ತದೆ. ನನ್ನ ಹಿಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಡಿ, ನಾನು ತುಂಬಾ ದೂರ ಬಂದಿದ್ದೇನೆ. ಯಾಕೆ? ಎಲ್ಲರ ಕೈಯಿಂದಲೂ ತಣ್ಣೀರೇ ಬಿತ್ತು. ದೇವ್ರೆಲ್ಲಿ ಅಂತ ದೇವ್ರ ಕಡೆ ಮುಖ ಮಾಡಿದ್ರೆ ದೇವ್ರ ಅಡ್ರೆಸ್ಸೇ ಇರಲಿಲ್ಲ. ಒಂಟಿ ಹೆಣ್ಣು ಸಮಾಜಕ್ಕೆ ಶಾಪ ಅಲ್ವಾ? ಯಾಕೆ? ಯಾಕ ಏನೇನ್ ಯಾಕೆ? ನಮ್ ಮನೆ ಕಳ್ಕೊಂಡೆ, ಅಪ್ಪ ಅಮ್ಮನ್ ಕಳ್ಕೊಂಡೆ, ಅಲ್ಲಿ ಕಳ್ಕೊಂಡಿರೋದನ್ನ ಇಲ್ಲಿ ಪಡ್ಕೊಳ್ಳೋದಕ್ಕೆ ಹೋರಾಟ ಮಾಡೋ ತಪ್ಪ? ಏಟಿಗೆ ಎದುರಿಟ್ಟು ರಕ್ತಕ್ಕೆ ರಕ್ತ ಕೊಡೋ ತಪ್ಪ? ಪ್ರಾಣಕ್ಕೆ ಪ್ರಾಣ ತೆಗೆಯೋದು ತಪ್ಪಲ್ವಾ?
ಶಾಸ್ತ್ರಿ ಹೇಳೋರೆ ಯಾರನ್ನೂ ಒಳಗಡೆ ಬಿಡಬಾರ್ದು ಅಂತ. ಹೋಗ ಇಲ್ಲಿಂದ. ಪದೇ ಪದೇ ಈ ಕಡೆ ಬರಬೇಡ ಅಂತ ಹೇಳಿಲ್ವಾ ನಿಂಗೆ? ಏನ್ ಮಚ್ಚಿ ಲೋಡೆಡ್ ಗನ್ನ ಬಿಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತೀವಿ ಅನ್ಕೊಂಡ್ರೆ ಲೋಡಾಗಿರೋ ಗನ್ನೆ ಕೇಳ್ತಾ ಇದೆಯಾ? ಯಾಕೆ ಜೊತೆಲಿರೋ ಗನ್ ಕರೆಕ್ಟ್ ಕೆಲಸ ಮಾಡ್ತಾ ಇಲ್ವಾ? 0.32 400 meters ಎಫೆಕ್ಟಿವ್ ರೇಂಜ್ ಅಮ್ಮ. ಎರಡು ಬಾಕ್ಸ್ ಬುಲೆಟ್ ಇದೆ, ಟ್ರ್ಯಾಪಿಂಗ್ ಕ್ಯಾಮ್ರಾ ಇದೆ, GPS ಟ್ರ್ಯಾಕರ್ಸ್ ಇದೆ, ರೇಡಿಯೋ ಕಾಲರ್ ಇದೆ. ಎಂತದು ಹೆಗ್ಡೆ ಅವ್ರದ್ದು ಕಾರ್ಕಳದಲ್ಲಿ ಕನ್ಸರ್ವೇಷನ್? ನಮ್ಮನ್ನೆಲ್ಲ ಕರೆಯಲ್ಲ ಅವರು. ಸರಿ, ಗನ್ ಏನಕ್ಕೆ ಬೇಕಿತ್ತು? ಒಂದು ಸ್ವಲ್ಪ ಕೆಲಸ ಇದೆ. ಸರಿ, ಬರಲ್ಲ. ಬುಲೆಟ್ಸ್ ಬೇಕಿದ್ರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ. ಸರಿ. ವೈಯಕ್ತಿಕ ವಿಷಯಗಳಿಗಿಂತ ನನಗೆ ನನ್ನ ಧ್ಯೇಯ ಮುಖ್ಯ. ಪೇಪರ್ಸ್ ತೊಳ್ಳಿಕ್ಕೆ ಹಣ ಕಮ್ಮಿ ಆಯ್ತು, ಅದಕ್ಕೆ ಮಾಡ್ಬಿಟ್ಟು. ಏನಾಯ್ತು? ಫೈರ್ ಓಪನ್ ಮಾಡಿದೆ, ಯಾರೋ ಒಬ್ಬ ಅಡ್ಡ ಬಂದ, ಅವನು ಗುಂಡು ಬಿತ್ತು. ನಾವು ಇಲ್ಲಿರೋದು ಸರಿಯಲ್ಲ, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಮುಂದೆ ಹೋದ್ರೆ ಕಾಲ್ದಾರಿ ಇದೆ, ಸೀದಾ ಮನೆ ಕಡೆ ಹೋಗ್ತದೆ. ಪೊಲೀಸು ಯಾವಾಗ ಬೇಕಾದ್ರೂ ನುಗ್ಬೋದು. ಎಲ್ರಿಗೂ ಅಲರ್ಟ್ ಆಗಿರೋದು ಕೇಳು, ಕರೆಕ್ಟ್ ಆಗಿ ಸೆಂಟ್ರಿ ಕಳ್ಸಿ. ಓಕೆ ಮಾಸ್ಟರ್. ಓ ಶ್ರೀಕಾಂತ, ಎಷ್ಟು ಕಡೆ ಸೆಂಟ್ರಿಗೆ ಹೋಗು. ಸರಿ. ಹೋಯ್ ಮಾಸ್ಟರ್ ಹೇಳಿದ್ರು ಇಷ್ಟು ಕಡೆ ಹೋಗಿ ಸೆಂಟ್ರಿ ಕಾಯ್ಬೇಕಂತ.
ಮಾಸ್ಟರ್ಗೆ ವಿಷಯ ಗೊತ್ತಾದ್ರೆ? ಗೊತ್ತಾಗಲ್ಲ. ಮಾಸ್ಟರ್ ಸ್ಟೇಷನ್ ಅಟ್ಯಾಕ್ ಪ್ಲಾನ್ ಮಾಡಿದ್ದಾರೆ ರವೀರ ಇಲ್ದೆ. ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಇವತ್ತು ನಾನು ಸರಿಯಾಗಿ ಸಮಯದಲ್ಲಿ ಬರೆದು ಹೋಗಿದ್ರೆ ಏನ್ ನಡೀತಿದ್ದು ಕುದಿದೆಯಲ್ಲಿ? ಇದು ನಿಮ್ ಹೋರಾಟ. ಒಂದು ಹುಡುಗಿನ ಮರ ಕಟ್ಟಾಕೋದು, ಅವಳ ರೇಪ್ ಮಾಡೋದು, ಇದೆಲ್ಲ ಕಾಣ್ತೀನ. ನಿಮ್ ವಿರುದ್ಧ ಮಾತಾಡಿದವ್ರನ್ನ ಸಹಿಸ್ತೀರಾ? ಪೊಲೀಸ್ ಅವ್ರನ್ನ ಸಹಿಸ್ತೀರಾ? ಯಾಕೆ ಅವ್ರು ಸರಿಯಾಗಿಲ್ಲ, ನೀವು ಸರಿಯಾಗಿದ್ದೀರಾ? ಅವ್ರಿಗೂ ನಿಮ್ಮ ಏನು ವ್ಯತ್ಯಾಸ? ಊರು ಉದ್ಧಾರ ಮಾಡೋ ಮೊದಲು ನಿಮ್ಮನ್ನು ನೀವು ಸರಿ ಮಾಡ್ಕೊಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನನ್ನ ಬಳಿ ಉತ್ತರ ಇಲ್ಲ. ಬಹುಶಃ ಉತ್ತರ ಗೊತ್ತಿದ್ದಿದ್ರೆ ನಾವ್ಯಾರು ಈ ಹೋರಾಟ ಗೆಳಿತಾನೆ ಇರಲಿಲ್ಲ ಅನಿಸ್ತದೆ. ಆದ್ರೆ ನಮ್ಗೆ ನಮ್ಮ ನೋವು ಗೊತ್ತು. ನಿನ್ನ ಅದೇ ನನ್ನು ಯಾವ ಮೈ ಮುಟ್ಟು ಯಾಕೆ ಬೇಕಿದ್ದೀರ ರಾಧಾ? ಯಾರ ಜೊತೆ ಸೇರ್ಕೊಂಡಿದ್ಯಾ? ಇಂಥವರಿಗೆಲ್ಲ ತಮ್ಮ ಸ್ವಾರ್ಥ ತಮ್ಮ ತೀಟಿ ತೀರಿಸ್ಕೊಳ್ಳಕ್ಕೆ ಹೋರಾಟ ಒಂದು ನೆಪ ಅಷ್ಟೇ. ಪ್ರವೀರ ಒಬ್ಬನ ನೋಡಿ ನಮ್ಮ ಹೋರಾಟನ ಜಡ್ಜ್ ಮಾಡಬೇಡಿ. ಇಲ್ಲೊಬ್ಬ ಪ್ರವೀರ ಇದ್ರೆ ಹೊರಗಿನ ಪ್ರಪಂಚದಲ್ಲಿ ಅಂಥವರೇ ತುಂಬೋಗಿದ್ದಾರೆ. ಆದ್ರೆ ನಮ್ಮ ಮಾಸ್ಟರ್ ನಮ್ಮಂತ ಎಷ್ಟೋ ಜನಕ್ಕೋಸ್ಕರ ಹೋರಾಡ್ತಿದ್ದಾರೆ. ನಂದೆಲ್ಲ ಬೇಕಾಗಿಲ್ಲ ರಾಧಾ. ನಿನ್ನ ಕರ್ಕೊಂಡು ಹೋಗಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೀನ್ ನನ್ ಜೊತೆ ಬರ್ತಿದ್ಯ ಅಷ್ಟೇ. ರಿಕ್ಕಿ, ಪ್ರವೀರ ಸತ್ ವಿಷಯ ಗೊತ್ತಾದ್ರೆ ಮಾಸ್ಟರ್ ಏನ್ ಬೇಕಾದ್ರೂ ಮಾಡಬಹುದು. ಇಂಥ ಟೈಮ್ನಲ್ಲಿ ಇವಳನ್ನ ಕರ್ಕೊಂಡು ಹೋದ್ರೆ ನಿಮ್ಮಿಬ್ಬರ ಮೇಲೆ ಅನುಮಾನ ಬರುತ್ತೆ. ಅಣ್ಣ, ಏನ್ ಮಾತಾಡ್ತಿದ್ಯಾ? ನಿಮ್ ಮಾಸ್ಟರ್ ವಿಷಯ ನಂಗೆ ಬಿಟ್ಬಿಡಿ. ಮಾಸ್ಟರ್ ನೆಟ್ವರ್ಕ್ ಬಗ್ಗೆ ನಿನಗೆ ಗೊತ್ತಿಲ್ಲ ರಿಕ್ಕಿ. ಪ್ರೆಸ್, ದೊಡ್ಡ ದೊಡ್ಡ ಕಂಪ್ನಿ ಎಲ್ಲ ಕಡೆ ಅವರ ಕಾಂಟ್ಯಾಕ್ಟ್ ಇದೆ. ನೀನ್ ಹುಡುಕೋದು ಅವ್ರ ಕಷ್ಟ ಆಗಲ್ಲ. ಅದು ಅಲ್ಲದೆ ಪೊಲೀಸ್ ಮೂಮೆಂಟ್ ಜಾಸ್ತಿ ಆಗಿದೆ. ಇವಳು ಹೊರಗಡೆ ಹೋಗೋದು ಅಷ್ಟು ಸೇಫ್ ಅಲ್ಲ. ಅಣ್ಣ, ನನ್ನ ಅಪ್ಪಯ್ಯ ಅಮ್ಮನ ಕೊಂದ ಪ್ರಪಂಚಕ್ಕೆ ನಾನು ಸತ್ರ ಹೋಗುದಿಲ್ಲ. ರಿಕ್ಕಿ, ಇಷ್ಟು ರಾತ್ರಿ ಇಲ್ಲೆಲ್ಲ ಓಡಾಡ್ಬೇಡ. ಗಡಿ ಬಿಡಿಲಿ ಏನೂ ಆಗೋದಿಲ್ಲ. ಸ್ವಲ್ಪ ದಿವಸ ನೀನು ಈ ಕಡೆ ಬರ್ದಿರೋದೇ ಒಳ್ಳೇದು. ಕಣ್ಮುಂದೆ ಎರಡು ದಾರಿ ಇದ್ದಾಗ ಯಾವ್ದಾರ ಹಸ್ಕೊಳ್ಳಿ ಅಂತ ಯೋಚನೆ ಮಾಡ್ಬೋದು. ಇರೋದೊಂದೇ ದಾರಿ, ಕಾಡಾಗ್ಲಿ ನಾಡಾಗ್ಲಿ ಮುನ್ನುಗ್ಲೇಬೇಕು. ಮತ್ತೆ ಹಳೆ ಚಾಳಿ ಏನಾದ್ರೂ ಶುರು ಮಾಡ್ಕೊಂಡ ಹೇಗೆ? ಈತ ಉಂಡೆ ಅಮ್ಮ ಇಲ್ಲಂದ್ರು ಅಲಗೆ ಚಪ್ತನ್ನಾರು ಮಾಸ್ಟರ್. ಪೃಥ್ವಿರಾಜ್ ಏನ್ ಟೆನ್ಷನ್ ಕೊಡ್ತಾನೆ ಮತ್ತೆ? ಸರ್, ನಾವು ಆ ದಿನ ನೋಡಿದ್ದು ನಿಜ ಸರ್. ನಾರಾಯಣ ಹೆಗ್ಡೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಇನ್ಫಾರ್ಮೇಶನ್ ಪ್ರಕಾರ ಆಕಿನ ಕಾಮ್ರೇಡ್ ಸೀತಾ ಅಂತ ಅನುಮಾನ ಇದೆ. ಅವ್ರ ಮನೆಗೆ ಒಬ್ಬ ಹೊಸ ಹುಡುಗ ಬಂದಿದ್ದಾನೆ. ಇತ್ತೀಚೆಗೆ ಫಾರೆಸ್ಟ್ ಕಡೆ ಅವನ ಓಡಾಟ ಸ್ವಲ್ಪ ಜಾಸ್ತಿನೇ ಇದೆ. ಅವನನ್ನು ಅರೆಸ್ಟ್ ಮಾಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬಹುದು. ಒಂದೇ ತಕ್ಕಡಿಲಿ ತೂಗೋ ಕಾಲ ಇಲ್ಲಿ ಮುಗಿಯತ್ತೆ. ಮುಗಿಸೋದು ಒಂದು ಹೆಣ್ಣು. ನಿನ್ನೆ ದಿನ ಕೈಲಾಗ್ದವಳು ಅಂದ್ಕೊಂಡು ನೀನ್ ಅವಳ ಅಸ್ತಿತ್ವನೇ ಹಾಳ್ ಮಾಡ್ದೆ. ಇವತ್ತಿಲ್ಲಿ ಅದೇ ಹೆಣ್ಣು ನಿನ್ನ ಅಸ್ತಿತ್ವನೇ ನಾಶ ಮಾಡ್ತಾಳೆ. ಯಾರೋ? ನಾನು ಎಸಿಪಿ ಶಂಕರ್. ಕರೆಂಟ್ ಬೇರೆ. ದೀಪ ಹಚ್ಚ. ಹಾ ಸರಿ. ನಮಸ್ತೆ. ನಮಸ್ತೆ. ಬನ್ನಿ ಬನ್ನಿ ಸರ್. ಏನ್ ಇಷ್ಟೊತ್ತಲ್ಲಿ, ಏನ್ ವಿಷಯ? ಸ್ಪೆಷಲ್ ಪೋಸ್ಟಿಂಗ್ ಹಾಕಿದ್ದಾರೆ. ಓಹೋ, ನಿಮಗೆ ಗೊತ್ತಲ್ಲ ಇತ್ತೀಚೆಗೆ ಏನೆಲ್ಲ ನಡೀತಾ ಇದೆ ಅಂತ. ನೀವಿದ್ದಾಗಿದ್ದಾಗೆ ಈಗಿಲ್ಲ ಸರ್. ಈ ಎಸಿ ಝಡ್ ಅಲ್ಲಿ ಮನೆ ಕಳ್ಕೊಂಡವರೆಲ್ಲ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದಾರಂತೆ. ಅದಾದ್ಮೇಲೆ ಎಲ್ಲ
ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಆಗಿರೋದು, ಮಂಜಣ್ಣನ ಮನೆ ಹತ್ರ ಅದು ಇದು ಆಗಿರೋದು ಎಲ್ಲ. ಈ ಕಾಡಿನ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಯಾರಾದ್ರೂ ಇದಾರ? ಅವ್ರಿರೋ ಜಾಗ ಎಲ್ಲಿ ಅಂತ ನಮಗ್ ಗೊತ್ತಾಗ್ಬೇಕಾಗಿತ್ತು. ಹ್ಮ್, ನಮ್ ಬುಳ್ಳಂಗ್ ಗೊತ್ತುಂಟಲ್ಲ. ಮನೆಯಲ್ಲಿ ಇಲ್ಲಿಂದ ಎಡಬದಿಗೆ ಹೋದ್ರೆ ಮೂರನೇ ಮನೆ. ಏ ರಿಕ್ಕಿ, ಏನಾ ನಿದ್ದೆ ಬಂದಿಲ್ವಾ? ಅದು ಯಾರದು? ನಮ್ಮ ಅಣ್ಣನ ಮಗ. ಓಕೆ ಸರ್, ನಾನು ಹೀಗೆ ಹೇಳಿದ್ದೀನಿ ಅಂತ. ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ ಸರ್. ಪರವಾಗಿಲ್ಲ, ನಡೀತಾ ಇದೆ. ರಾಜಣ್ಣ. ಮಾಸ್ಟರ್. ಹಾ ಮಾಸ್ಟರ್. ಯಾರ ಜಾಗ ಎಲ್ಲಿರ್ಬೇಕು ಅನ್ನೋ ಪ್ರಜ್ಞೆ ಇಲ್ವಾ ನಿನ್ಗೆ? ಊರ್ನವ್ರಿಗೆಲ್ಲ ಸಲಹೆ ಕೊಟ್ರೆ ನಮ್ ಹೆಣ ಬೀಳುತ್ತೆ. ವಾಡು ಮಾಕು ಎಲ್ಪ್ ಚೇಷನ್ ವರ್ಕಾದ ಮಾಸ್ಟರ್ ದಾಂತೆ ಪೂಜೆ. ಅದಕ್ಕೆ ಇಷ್ಟು ದಿನ ಬದುಕೊಂಡಿದ್ದಾನೆ. ಬೀದಿಲಿರೋ ನಾಯಿಗೆಲ್ಲ ಬಿಸ್ಕೆಟ್ ಹಾಕೋದನ್ನ ಬಿಟ್ಟು ಸರಿಯಾಗಿ ಸೆಂಟ್ರಿ ಮಾಡೋದನ್ನ ಕಲಿ. ಹ್ಮ್. ಅಲ್ಲಿಗೆ ಮಾಸ್ಟರ್. ನಿನ್ಗೇನ್ ಕೆಲ್ಸ ಇಲ್ಲಿ? ಕಷ್ಟದಲ್ಲಿದ್ದೀರಾ, ಹೆಲ್ಪ್ ಮಾಡೋಣ ಅಂತ. ಬೇರೆಯವ್ರಿಗೆ ನೀರ್ ಕೊಡೋದಕ್ ಮೊದಲು ತಮ್ ಗಡ್ಡೆಗೆ ಬಿದ್ದಿರೋ ಬೆಂಕಿನ ಆರಿಸ್ಕೋಬೇಕು. ನಮ್ಗೆ ನಿನ್ ಹೆಲ್ಪ್ ಬೇಕಾಗಿಲ್ಲ, ಹೊರಡ್ಬೋದು. ಬಲ್ಗೈಲಿ ಉಣ್ಣಾದ್ರೆ ತಿನ್ನಕ್ಕಾಗಲ್ಲ, ಎಡಗೈಲಿ ಉಣ್ಣಾದ್ರೆ ತೊಳೆಯಕ್ಕಾಗಲ್ಲ, ಎದೆ ಮೇಲೆ ಉಣ್ಣಾದ್ರೆ ಗಡ್ಡೆಯ ಲೆಕ್ಕ. ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬಿಡ್ತೀವಿ ರಾಜ್. ಸ್ಟೇಷನ್ ಬ್ಲಾಸ್ಟ್ ಆದವಾಗಿದ್ದ ಪೊಲೀಸ್ ಅವರು ಅಲರ್ಟ್ ಆಗಿದ್ದಾರೆ. ನಿನ್ ತಲೆ ಮೇಲೆ ಆಫ್ಟರ್ ಆಲ್ 50,000 ರೇಟ್ ಫಿಕ್ಸ್ ಮಾಡಿದ್ದಾರೆ. ನಿಮ್ಗೆ ಇವಾಗ ಯಾರ ಸಹಾಯ ಸಿಕ್ಕಿದ್ರು ಕಮ್ಮಿನೇ. ಸಿಕ್ಕಾಕೊಂಡ್ರೆ ಸಾಯೋ ನಾನು. ಹಿಡ್ಕೊಟ್ಟ ನಾಯಿಗೆ ಚಿಲ್ರೆ ಕಾಸು. ಆ ನಾಯಿ ನೀನೇನಾ? ನಿನ್ ತತ್ವ ಹೋರಾಟ ಎಲ್ಲ ನನ್ಗೆ ಬೇಕಾಗಿಲ್ಲ. ನನ್ನ ಎದೆಗೂಡಲ್ಲಿ ಬಚ್ಚಿಟ್ ಪಾರಿವಾಳ ಹಾರಿ ಹಾಜಿ ತಪ್ಪಿ ನಿನ್ ಕಾಡಲ್ಲಿ ಬಂದು ಸೇರ್ಕೊಂಡಿದ್ದೆ. ಐ ಆಮ್ ಓನ್ಲಿ ಕನ್ಸರ್ನ್ ಅಬೌಟ್ ದಾಟ್. ಬೇಕಿದ್ರೆ ಹೆಲ್ತ್ ತಗೊಳ್ಳಿ, ಇಲ್ಲಾಂದ್ರೆ ನಾ ಹೊರಟೆ. ಹ್ಮ್ ಬಾ. ಪೃಥ್ವಿರಾಜ್, ಕ್ಯಾನ್ ಯು ಆಸ್ಕ್ ಸಮ್ವನ್ ಟು ಕ್ಯಾರಿ ದ ಬ್ಯಾಗ್? ಇದು ಲೇಟೆಸ್ಟ್ ವೈರ್ಲೆಸ್ ಟ್ರಾನ್ಸ್ಮಿಟರ್. 3 ಕಿಲೋಮೀಟರ್ ರೇಡಿಯಸ್ ವರೆಗೂ ಸಿಗ್ನಲ್ ತೋರಿಸುತ್ತೆ. ಫಾರೆಸ್ಟ್ ಎಂಟ್ರಿ ಹತ್ರ ಆಲ್ರೆಡಿ ಎರಡು ಡಿವೈಸ್ ಸೆಟ್ ಮಾಡಿದ್ದೀವಿ. ಪೊಲೀಸ್ ಏನಾದರೂ ಫಾರೆಸ್ಟ್ ಎಂಟ್ರಿ ಆದರೆ ನೀವು ಅಲರ್ಟ್ ಆಗ್ಬೋದು. ಇದನ್ನು ನಂಬೋದಾ? ನಂಬಿಕೆನೇ ದೇವರು. ಬೇಕಾದ್ರೆ ನೀವು ಯಾರನ್ನಾದರೂ ನನ್ನ ಜೊತೆ ಕಳಿಸ್ಕೊಡಿ, ನಾನು ಸೆಟ್ ಮಾಡಿರೋ ಎರಡು ಡಿವೈಸ್ ತೋರಿಸ್ತೀನಿ. ಸಿಗ್ನಲ್ ಟೆಸ್ಟ್ ಮಾಡಿಕೊಂಡು ನೀವು ವೆರಿಫೈ ಮಾಡ್ಬೋದು. ಸುಗುಣಂಕರು ನಮ್ಮ ಮನೇಲಿದೆ. ನೋಡಿದಾಗಲೆಲ್ಲ ನೆನಪುಗಳು ಕಾಡುತ್ತೆ. ಇದನ್ನ ನೀನು ಇಟ್ಕೋ. ಅದರ ಮರಿನ ಇನ್ನೂ ಎದೆ ಜೋಪಾನವಾಗಿ ಇಟ್ಟಿದ್ದೀನಿ. ಅದು ನನ್ನ ಹತ್ರನೇ ಇರಲಿ, ಬದುಕ ಕಷ್ಟ ಮಾತ್ರ ಬೇಕಲ್ವ? ನೀನು ಪ್ರೀತಿ ಪಡೆಯೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾರಿಗೊತ್ತು? ಪೊಲೀಸರ ಗುಂಡಿಗೆ ನಿನಗಿಂತ ಮುಂಚೆ ನಾನೇ ಬಲಿಯಾಗ. ಇವಾಗ ನೀನೊಬ್ಬಳೇ ಅಲ್ಲ, ಸಾವಿನ ಜೊತೆ ಹೋರಾಡಕ್ಕೆ ನಾನು ರೆಡಿಯಾಗಿದ್ದೀನಿ. ಇಲ್ಲಾಗ್ತಿ ಹೋದ್ರೆ ಏನಂತೆ? ಕೊನೆ ಪಕ್ಷ ಅಲ್ಲಾದ್ರೂ ಸರಿ.
ಗನ್ ಹಿಡಿದು ಕಾಡಿಗೆ ಸೇರಿದ್ಮೇಲೆ ಹೆತ್ತಪ್ಪ ಮನೆ ಹತ್ರ ಸೇರಿಸಲ್ಲ ಅಂಥದ್ರಲ್ಲಿ ಜೀವದ ಹಂಗ್ ತೊರೆದು ನೀನೇ ಜೀವನ ಅಂತ ಬಂದಿದ್ದಾನೆ. ಕಾಲ ಇನ್ನೂ ಮೀರಿಲ್ಲ ರಾದ, ಬದುಕೋಕ್ಕಾಗಿ ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಸಾಯೋದಕ್ಕಲ್ಲ. ಇದನ್ನಿಟ್ಕೊಂಡಿರು. ಏನ್ ರೇಂಜ್? 100 meters ಎಫೆಕ್ಟಿವ್ ರೇಂಜ್. 400 meters ಎಫೆಕ್ಟಿವ್ ರೇಂಜ್. ಹೈ ಫ್ರೀಕ್ವೆನ್ಸಿ ರೇಡಿಯೋ ಕಾಲ್ ಅವ್ರು ಯೂಸ್ ಮಾಡ್ತಿದ್ದಂಗೆ ಅವ್ರದ್ದೆಲ್ಲ ಕಮ್ಯುನಿಕೇಶನ್ ಚಾನಲ್ಸು ನಾವು ಹ್ಯಾಕ್ ಮಾಡ್ತೀವಿ. ಸೆಂಟ್ರಿಕ್ ಆಯ್ಕೆ ದಿ ಫಾಲೋ ಯುನಿಕ್ ಪ್ಯಾಟರ್ನ್. ಆರ್ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ನಾನು ಇನ್ಸ್ಟಾಲ್ ಮಾಡಿರೋ ಕ್ಯಾಮ್ರಾ ಟ್ರ್ಯಾಪ್ ಡೇಟಾ ಶೇಡ್ ಮಾಡಿದ್ರೆ ಪೃಥ್ವಿರಾಜ್ ಕಟ್ಟಿರೋ ಚಕ್ರ ವಿವರ ನಾವು ಬಿಲ್ಲಿ. ಪೃಥ್ವಿರಾಜ್ ನಕ್ಸಲ್ ಜಿ ಪ್ರವೀರ, ಪೃಥ್ವಿರಾಜ್ ರೈಟ್ ಹ್ಯಾಂಡ್ ರಾಜಣ್ಣ, ಹೊಸ ನಕ್ಸಲ್ಸ್ನ ರಿಕ್ರೂಟ್ ಮಾಡೋದು. ಬೈಲೂರು ಕಡೆಯಿಂದ ಅಟ್ಯಾಕ್ ಮಾಡಿದ್ರೆ ಆಗುಮೆ ರಿಸರ್ವ್ ಫಾರೆಸ್ಟ್ ಕಡೆ ಎಸ್ಕೇಪ್ ಆಗೋ ಚಾನ್ಸ್ ಇದೆ. ನಮ್ಗಿರೋ ಒಂದೇ ಆಪ್ಷನ್ ಅಟ್ಯಾಕಿಂಗ್ ಫ್ರಮ್ ಕರ್ತಲ. ಟಫ್ ಟಾಸ್ಕ್ ಬಟ್ ಇಟ್ಸ್ ಡೆಫಿನೆಟ್ಲಿ ಇಟ್. ಮಾಸ್ಟರ್ GPS ಟ್ರ್ಯಾಕರ್ ಲೊಕೇಶನ್ ಟ್ರಾಪ್ ಆಗಿರ್ಬೋದಾ ಮಾಸ್ಟರ್? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನಮ್ಗೆ ಇಡೀ ಹೋರಾಟನೇ ಅಂತ್ಯ ಆಗ್ತಿತ್ತು. ನನ್ನ ನಂಬಿಕೆ ಕಳ್ಕೊಂಡು ತಪ್ಪು ಮಾಡದೆ ರೆಕ್ಕೆ ನೀ ನಿನ್ನ ಕಾಡಿಂದ ಜೀವಂತವಾಗಿ ಹೊರಗೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಹೊರಡೋದಕ್ಕೆ ತಯಾರಾಗಿ ಬೆಳಗಾಗೋಷ್ಟೊತ್ತಿಗೆ ನಾವು ಬೇರೆ ಜಾಗಕ್ಕೆ ಹೋಗ್ಬೇಕು. ಅಲ್ಲಿಗೆ ಪ್ರಭಾಕರ್ ಮತ್ತೆ ಅವ್ರ ಕಡೆಯವ್ರು ಬಂದಿರ್ತಾರೆ. ಸರ್ ಕ್ಯಾಬ್ ಶಿಫ್ಟ್ ಆಗಿದೆ, ಅವ್ರ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದೆ. ನೀವು ನನ್ನ ಲೊಕೇಶನ್ ಫಾಲೋ ಮಾಡಿ. ಇಲ್ಲ, ಈ ಸಮಯದಲ್ಲಿ ನಮ್ಮವ್ರನ್ನ ಬಿಟ್ಟು ಬಂದ್ರೆ ತಪ್ಪಾಗುತ್ತೆ. ನೀವು ಹೊರಡಿ.
ರಾಧಾ ಪ್ಲೀಸ್ ನನ್ನ ಮಾತು ಕೇಳು. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ, ನೀನ್ ಆಚೆ ಬರಕ್ ನಾ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಅವನು ಇಲ್ಲಿ ತನಕ ನಮ್ಮನ್ನ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ ಅಂದ್ರೆ ಪೊಲೀಸರಿಗೆ ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಅವನೇ ಕೊಟ್ಟಿರ್ಬೇಕು. ಮೊದಲು ಅವನ್ನ ಮುಗಿಸು, ಅಡ್ಡ ಬಂದ್ರೆ ಸೀತನ್ನು ಮುಗಿಸು. ಮಾಸ್ಟರ್ ಹೋಗ. ಮಾಸ್ಟರ್ ನಮ್ಮದಲ್ಲದ ಭಾಷೆ ಭಾವನೆನ ನಮ್ದು ಅಂದ್ಕೊಂಡ್ರೆ ಊರಿನ ಬಾಗ್ಲಲ್ಲ ಗಾಡಿನ ಬಾಗ್ಲು ಮುಚ್ಚೋಗುತ್ತೆ.
ಅವ್ರಾಗ ಬಂದ ಡಿಪಾರ್ಟ್ಮೆಂಟ್ ಅವ್ರು ನನ್ನ ಖಂಡಿತ ಉಳಿಸೋದಿಲ್ಲ. ನಾವಿಲ್ಲೇ ಇದ್ರೆ ನಿನ್ನವ್ರು ನಿನ್ನ ಉಳಿಸಲ್ಲ, ಸಾಯೋದಾದ್ರೆ ಒಟ್ಟಿಗೆ ಸಾಯೋಣ. ಲವ್ ಮಾಡಕ್ಕೆ ಟೈಮ್ ಇಲ್ಲ ಬಾಬಾ. Oh,
ಆಗೋದ ಸಫಲ ಅಂತ. ಮಂಚು ಮಂಚು ಆಗ್ತದೆ. ಸಾಲಕ್ಕೆ ಇಷ್ಟ ಇಲ್ಲ, ಹೇಗಾದ್ರೂ ಮಾಡಿ ಉಳಿಸಿ. ಕೆಂಪು ಮುಳುಗುತ್ತಿರುವ ಸೂರ್ಯನ ಸಂಕೇತ.